ನನಗದು ಅದರಲ್ಲಿ ಬೇಸಿಕಲಿ ನನಗೆ ಅದರಲ್ಲಿ ನಂಬಿಕೆ ಇಲ್ಲ. ಅಂದ್ರೆ ನಾನು ಬಡಗು ಯಕ್ಷಗಾನ ಅಂತ ನಂಬುದವ, ಅದನ್ನ ಪ್ರೀತಿಸುವ. ಅದು ನಮ್ಮ ಮಲೆನಾಡು ಉತ್ತರ ಕನ್ನಡಕ್ಕೆ ಬಂದ್ರೆ ಅದು ಬಡ ಬಡಗು, ಇಲ್ಲಿ ನಮ್ಮ ಉಡುಪಿ ಕಡೆ ಬಂದ್ರೆ ಅದು ಬಡಗು ಅಥವಾ ಮಟಪಾಡಿ ಶೈಲಿ ಈ ತರ. ಅಂದ್ರೆ ಆ ಶೈಲಿಯನ್ನೆಲ್ಲ ಪ್ರತಿನಿಧಿಸುವುದಕ್ಕೋಸ್ಕರ ಒಂದಷ್ಟು ಹಿರಿಯ ಕಲಾವಿದರನ್ನ ಪ್ರತಿಬಿಂಬಿಸ್ತಾರೆ ಇಲ್ಲಿ. ಈಗ ಎಲ್ಲಿ ಜನಪ್ರಿಯತೆಗೆ ನಾವು ಮಾರು ಹೋಗ್ತೇವೋ ಅಲ್ಲಿಗೆ ಒಂದು ಸಣ್ಣ ರೀತಿಯ ಪತನ. ನಾನು ಜಲವಳ್ಳಿಯವ್ರನ್ನೇ ಮಾಡಬೇಕು ಹೇಳಿ ನಾನು ಆ ತರ ಪ್ರಯತ್ನ ಪಟ್ಟದ್ದಿದೆ, ಅವ್ರ ವೇಷ ನೋಡಿ ಹಂಗೆ ಮಾಡ್ಬೇಕು ನಾನು ಹೇಳಿ ಪ್ರಯತ್ನ ಪಟ್ಟದ್ದು ಇದೆ. ಆಮೇಲೆ ಅದು ಸುಳ್ಳು ಅಂತ ಅನ್ಸ್ತವ್. ದೊಡ್ಡ ದೊಡ್ಡ ಕಲಾವಿದರು ಸೆಟ್ ಅದು ಅಲ್ಲ, ನಮ್ಮ ಸಣ್ಣವ ಬರ್ಜಿ ಯಾರಿಗೂ ಗೊತ್ತೇ ಇಲ್ಲಿದ್ದವ ಅಲ್ಲಿದ್ದವರಿಗೆಲ್ಲ ಇವ್ ಯಾರು ಇವ ಬಂದವ ಡುಮ್ ಡುಮ್ಮಕ್ಕಿದ ನಿಮ್ ಎಂತ ಕ್ವಶನ್ ಮಾಡ್ತಾರೆ ಹೇಳಿ ಅವ್ರ ಲೆಕ್ಕದಾಗೆ ಆಯ್ತಾ. ಆ ಆಟ ನನಗೆ ಒಂದು ಬ್ರೇಕ್ ಒಂದು ಕಣ್ಣು ಹಿಂಗ್ ಬಿಟ್ಟು ಒಂದು ನಗ್ಯಾಡಿ ಗಹ ಕೈಸಿ ನಗ್ಯಾಡಿ ಒಂದು ನಾಲ್ಕು ಸುತ್ತು ಹಿಂಗ್ ಮಾಡಿ ಒಂದ್ ಎರಡು ರಂಗಸ್ಥಳಕ್ಕೆ ಹಿಂಗ್ ಸುತ್ತ ಬಂದ್ರೆ ಟಬ ಟಬ ಎರಡು ಕಾಲು ಹಾಕಿ ಇದು ಕೊಟ್ಬಿಟ್ರೆ ಗೆಸ್ಟರ್ಸ್ ಕೊಟ್ಬಿಟ್ರೆ ಅಲ್ಲಿಗೆ ಪಾಸ್. ಬದುಕೇ ಇಂಗ್ಲಿಷ್ ಆಗಬಾರ್ದು, ಬದುಕಿಗೆ ಇಂಗ್ಲಿಷ್ ಬೇಕು, ಬದುಕಿಗೆ ಇಂಗ್ಲಿಷ್ ಬೇಕು, ಬದುಕಿಗೆ ಇಂಗ್ಲಿಷ್ ಬೇಕು. ಇವತ್ತಿನ ಕಾಲಘಟ್ಟದಲ್ಲಿ ಬದುಕಿಗೆ ಇಂಗ್ಲಿಷ್ ಬೇಕು, ಬದುಕೇ ಇಂಗ್ಲಿಷ್ ಮಯ ಆಗಬಾರ್ದು ಆಗ್ಬಾರ್ದು. ನಾವು ಕರ್ನಾಟಕದವರು ರಂಗಸ್ಥಳ ವಿಶೇಷ ಸಂದರ್ಶನಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ವಕ್ಪಾಡಿ. ಇವತ್ತು ನಮ್ಮ ಜೊತೆಗೆ ಸಂದರ್ಶನದಲ್ಲಿ ಇರುವವರು ಈಸ್ ಎ ಪ್ರೊಫೆಷನಲಿ ಗುಡ್ ಇಂಗ್ಲಿಷ್ ಲೆಕ್ಚರರ್ ಅಂಡ್ ಯಕ್ಷಗಾನಕ್ಕೆ ಬಂದ್ರೆ ನಾಯಕ ಮತ್ತು ಪ್ರತಿನಾಯಕ ಅಥವಾ ಯಾವುದೇ ಪಾತ್ರವನ್ನ ಕೊಟ್ಟರು ಕೂಡ ಬಯಲಾಟ ಮೇಳ ಇರಲಿ ಅಥವಾ ಡೇರೆ ಮೇಳ ಇರಲಿ ತಿರುಗಾಟ ಮೇಳದ ಯಾವುದೇ ಕಲಾವಿದರಿಗೂ ಕಡಿಮೆ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಸಮರ್ಥವಾಗಿ ಯಾವುದೇ ಪಾತ್ರವನ್ನು ಕೂಡ ನಿಭಾಯಿಸಬಲ್ಲಂತಹ ಶ್ರೇಷ್ಠಮಾನ್ಯ ಕಲಾವಿದರು. ಯಕ್ಷಗಾನ ಅಕಾಡೆಮಿ ಕೂಡ ಮಾಡುವಂತಹ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಒಂದಾದಂತಹ ಉದಯೋನ್ಮುಖ ಯಕ್ಷ ಪ್ರತಿಭೆ ಪುರಸ್ಕಾರವನ್ನು ಪಡೆದಿರುವಂತಹ ಶಶಾಂಕ್ ಪಟೇಲ್ ಕೆಳಮನೆ ಇವತ್ತು ನಮ್ಮ ಜೊತೆಗೆ ಇದ್ದಾರೆ, ಅವರನ್ನ ಮಾತನಾಡಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ, ಹೇಗಿದ್ದೀರಿ? ಆರಾಮಿದ್ದೀನಿ, ಹೇಳಿದಲ್ಲ ಸರಿ ಆಯ್ತಲ್ಲ. ಸರ್, ನೀವು ಬಹುಶಃ ಯಕ್ಷಗಾನ ವಲಯದಲ್ಲಿ ಇರುವವರಿಗೆ ಎಲ್ಲರಿಗೂ ಕೂಡ ಗೊತ್ತಿದೆ ನೀವು ಶಶಾಂಕ್ ಪಟೇಲ್ರು ಏನು, ಅವರ ಸಾಮರ್ಥ್ಯ ಏನು, ಯಾವ ಪಾತ್ರವನ್ನು ಕೊಟ್ಟರೆ ಹೇಗೆ ಮಾಡಬಲ್ಲರು ಅನ್ನುವಂತ ಎಲ್ಲ ವಿಚಾರಗಳು ಕೂಡ ಗೊತ್ತಿದೆ. ಬಹುಶಃ ನೀವು ಅತಿಥಿ ಕಲಾವಿದರಾಗಿ ಹವ್ಯಾಸಿ ಕಲಾವಿದರಾಗಿ ಇರೋದ್ರಿಂದ ಕೆಲವೊಂದಿಷ್ಟು ಅಭಿಮಾನಿಗಳಿಗೆ ನಿಮ್ಮ ಸಂಪೂರ್ಣ ಪರಿಚಯ ಇಲ್ವೇನು ಅಂತ ಅನ್ಸುತ್ತೆ. ಅದನ್ನ ನೀವು ಕೂಡ ಒಪ್ತೀರಿ ಅಂತ ನಾನು ಅಂದ್ಕೊಳ್ತೇನೆ. ನೀವು ಬೆಳೆದು ಬಂದಂತಹ ದಾರಿ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ನಿಮ್ಮ ಮನೆತನವೇ ಯಕ್ಷಗಾನ ಕುಟುಂಬದಿಂದ ಬಂದಿರೋದು, ಇದು ಸಾಕೇತ ಕಲಾವಿದರು ಕೆಳಮನೆ, ಸೊ ಈ ಎಲ್ಲ ಹಿನ್ನೆಲೆಯನ್ನು ಒಂದಿಷ್ಟು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ. ಈ ಯಕ್ಷಗಾನ ನಮಗೆ ಹುಟ್ಟಿಂದಲೇ ಅಭ್ಯಾಸ ಆದಂತ ಒಂದು ಕಲೆ. ಅಂದ್ರೆ ನಮ್ಮ ಬಾಲ್ಯದ ಜೊತೆ ಜೊತೆಗೆ ಯಕ್ಷಗಾನದ ಜೊತೆಗೂ ಬೆಳೆದವ್ರು ನಾವು. ಅಂದ್ರೆ ಮನೆಯಲ್ಲಿ ಯಕ್ಷಗಾನದ್ದೇ ವಾತಾವರಣ ಇದ್ದಂಥದ್ದು. ಅದೇ ನೀವು ಹೇಳಿದಾಗೆ ಸಾಕೇತ್ ಕಲಾವಿದರು ಕೆಳಮನೆ ಅಂಥೇಳಿ, ಅದು ನಮ್ಮ ಮನೆಯ ಸಂಸ್ಥೆ. ನಮ್ಮ ದೊಡ್ಡಪ್ಪ ಕೆ ಜಿ ರಾಮರಾವ್ ಅಂಥೇಳಿ ಭಾಗವತರವರು, ಅವರು ಹುಟ್ಟು ಹಾಕಿ ನಮ್ಮ ಮನೆಯದ್ದೇ ಒಂದು ಮೇಳ, ಒಂದು ಅಂದರೆ ಮನೆಯದ್ದೇ ಮೇಳ ಅಂತ ಇದ್ದಂಥದ್ದು. ಈಗ ಕೆರೆಮನೆ ಇತ್ತು, ಇಡಗುಂಜಿ ಮಹಾಗಣಪತಿ ಮೇಳ ಕೆರೆಮನೆ ಅವ್ರದ್ದಿತ್ತು. ಸೊ ಅದೇ ಮಾಡೆಲ್ ಅಲ್ಲಿ ನಮ್ಮ
ಸಂಸ್ಥೆಯನ್ನು ಕೂಡ ಪ್ರಾರಂಭ ಮಾಡಿದವರು ನಮ್ಮ ದೊಡ್ಡಪ್ಪ. ಅಂದ್ರೆ ಶಂಭು ಹೆಗಡೆ ಅವ್ರನ್ನ, ಶಿವರಾಮ್ ಹೆಗಡೆ ಅವ್ರನ್ನ, ಮಹಾಬಲ ಹೆಗಡೆ ಅವ್ರನ್ನ, ಇವ್ರನ್ನೆಲ್ಲ ಆದರ್ಶವಾಗಿ ಇಟ್ಕೊಂಡು ಪ್ರಾರಂಭ ಮಾಡಿದಂತ ಒಂದು ಸಂಸ್ಥೆ. ಸೊ ನಾನು ಹುಟ್ಟಬೇಕಾದ್ರೆ ಆ ಸಂಸ್ಥೆ ಸುಮಾರು ಬೇರೆ ಊರು ಇತ್ತು. ಹಂಗಾಗಿ ನಮ್ಮ ಬಾಲ್ಯದ ಜೊತೆ ಜೊತೆಗೆ ನಾವು ಯಕ್ಷಗಾನವನ್ನು ಕಂಡುಕೊಂಡು ಬಂದಂತದ್ದು. ಹಂಗಾಗಿ ಯಕ್ಷಗಾನ ಭಾಗವತ್ಗೆ ಆಗ್ಲಿ ಅಥವಾ ಯಾವುದು ಪ್ರದರ್ಶನ ಪ್ರದರ್ಶನಗಳಾಗ್ಲಿ ಇದನ್ನೆಲ್ಲ ಸಣ್ಣ ಇದ್ದಾಗಿದ್ಲೂ ನೋಡ್ತಾ ಬಂದಿದ್ರಿಂದಾಗಿ, ಮತ್ತೆ ಮನೆಯಲ್ಲಿ ಹೆಚ್ಚಿನವರೆಲ್ಲ ಕಲಾವಿದರೇ ಆಗಿದ್ರು. ಈಗ ದೊಡ್ಡಪ್ಪ ಭಾಗವತರು, ಆಮೇಲೆ ನಮ್ಮ ತಂದೆಯವರು ದಿವಂಗತ ಕೆ ಜಿ ನಾರಾಯಣ್ ಅಂತೇಳಿ, ಸೊ ಅವರು ಕೂಡ ಯಕ್ಷಗಾನ ವೇಷಗಳನ್ನ ಮಾಡ್ತಿದ್ರು. ಆಮೇಲೆ ನಮ್ಮ ಇನ್ನೊಬ್ರು ಚಿಕ್ಕಪ್ಪ ಕೆ ಜಿ ಮಂಜುನಾಥ್ ಅಂಥೇಳಿ, ಅವರು ಕೂಡ ತುಂಬಾ ಒಳ್ಳೆ ವೇಷಧಾರಿ. ಮತ್ತು ಇನ್ನೊಬ್ರು ಚಿಕ್ಕಪ್ಪ ಇದ್ರು ಕೆ ಜಿ ರವೀಂದ್ರ ಅಂತ ಹೇಳಿ, ಅವರು ಕೂಡ 2011 ತೀರ್ಕೊಂಡ್ರು. ಸೊ ಅವರು ಕೂಡ ಒಬ್ರು ವೇಷಧಾರಿ. ಆಮೇಲೆ ನಮ್ಮ ಇನ್ನೊಬ್ರು ಮನೆಯಲ್ಲೇ, ಅಂದ್ರೆ ಕೆಳಮನೆಯಲ್ಲೇ ಇರ್ತಕ್ಕಂಥ ನಮ್ಮ ಇನ್ನೊಬ್ರು ಚಿಕ್ಕಪ್ಪ ಕೆ ಜಿ ಪ್ರಕಾಶ್ ಅಂತ ಹೇಳಿ, ಅವರು ಕೂಡ ಒಂದು ನಮ್ಮ ಸಾಕೇತ ಕಲಾವಿದರು ತಂಡದ ಹಾಸ್ಯಗಾರರಾಗಿ ಪಾತ್ರ ವಹಿಸ್ತಿದ್ರು. ಆಯ್ತು. ಆಮೇಲೆ ನಮ್ಮ ಇನ್ನೊಬ್ರು ಚಿಕ್ಕಪ್ಪ ಕೆ ಜಿ ಕೃಷ್ಣಮೂರ್ತಿ ಅಂತ ಹೇಳಿ, ಸೊ ಅವರು ಯಕ್ಷಗಾನದಲ್ಲಿ ತೊಡಗಿಸ್ಕೊಳ್ಳಿಲ್ಲ, ಬಟ್ ಅವರು ನಾಟಕದಲ್ಲಿ ತೊಡಗಿಸ್ಕೊಂಡು ಈ ಎನ್ ಎಸ್ ಡಿಯಲ್ಲಿ ಕಲಿತು, ಸೊ ಅಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ, ಮತ್ತು ಬೇರೆ ಬೇರೆ ಕಡೆ ಮಕ್ಕಳ ತಿರುಗಾಟವನ್ನು ಮಾಡ್ತಾ, ಅಂದರೆ ಮಕ್ಕಳಿಗೆ ಕಿನ್ನರ ಮೇಳ ಅಂತಂದು ಟ್ರೂಪನ್ನು ಕಟ್ಕೊಂಡು ಅದ್ರ ಮೂಲಕ ಈ ದೇಶಾದ್ಯಂತ ಅಂತ ಹೇಳಿದ್ರು ತಪ್ಪಲ್ಲ, ಅಥವಾ ವಿದೇಶಗಳಲ್ಲೂ ಕೂಡ ಪ್ರದರ್ಶನಗಳನ್ನ ಕೊಟ್ಟು ಈ ತರ. ಅಂದ್ರೆ ಒಟ್ಟಾರೆ ನಮ್ಮ ಇಡೀ ಕುಟುಂಬ ಏನಿದೆ ಕಲಾ ಕುಟುಂಬ. ನನ್ನ ಅಣ್ಣ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ, ನನ್ನ ಅಣ್ಣ ಅಂದ್ರೆ ದೊಡ್ಡಪ್ಪನ ಮಗ ವೇಣುಗೋಪಾಲ ಅಂತ ಹೇಳಿ. ಇವತ್ತು ನಮ್ಮ ಜೊತೆಗೆ ಇಲ್ಲ ಅನ್ನೋದೇ ಬೇಸರ. ಹಂಗಾಗಿ ಒಂಚೂರು ನಂಗೆ ಅಣ್ಣ ಅಂತ ಹೇಳ್ಕೊಂಡು ಒಂದ್ಸಲ ಖುಷಿ ಆಗೋದೆ, ಮತ್ತೊಂದೇ ಸಲಕ್ಕೆ ಒಂದು ಸ್ವಲ್ಪ ಅಂದ್ರೆ ಈಗ 2 ಹಿಂದ್ಗಡೆ ಕಳ್ಕೊಂಡ್ವಿ. ಅಮ್ಮ ಕೂಡ ಹೀಗೆ ನಮ್ಮ ಮನೇಲಿ ಎಲ್ಲರೂ ಕೂಡ ಒಂಥರ ಕಲಾ ಕುಟುಂಬ, ಎಲ್ಲರೂ ಕೂಡ ಒಂದು ರೀತಿ ಕಲಾವಿದರಾಗಿ ಬೆಳೆದವರು. ನನ್ನ ಇನ್ನೊಬ್ಬ ತಮ್ಮ ವೇಣುವ ತಮ್ಮ ರಾಮರಾಯರ ಮಗ, ಅವನು ಕೂಡ, ಮತ್ತೆ ರವೀಂದ್ರ ಅಂತ ಹೇಳಿದ್ನಲ್ಲ ಅವ್ರ ಮಗ. ಸೊ ಅಂತೂ ಎಲ್ಲರೂ ನಮ್ಮ ಮೊಮ್ಮಕ್ಕಳು ಕೂಡ ಅವರು ಇವರು ಅಂತಲ್ಲ, ಒಂದು ಹಾರ್ಡ್ಲಿ ಒಂದು 3-4 ಜನರನ್ನ ಬಿಟ್ಟು ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಕಲಾವಿದರಾಗಿ ಅಥವಾ ಕಲಾಸಕ್ತರಾಗಿಯೇ ಬೆಳೀತಾ ಬಂದವರು. ಸೊ ಅದಕ್ಕೆ ಸರಿಯಾಗಿ ನನ್ನ ಹೆಂಡತಿಯೂ ಕೂಡ, ನಮ್ಮ ಮನೆಗೆ ಸೇರಿದಂತ ನನ್ನ ಹೆಂಡತಿಯೂ ಕೂಡ ಶ್ರುತಿ ಕಾಶಿ ಅಂತೇಳಿ, ಅವಳು ಕೂಡ ಅಷ್ಟೇ ಈ ಕಲಾ ಕುಟುಂಬದ ಹಿನ್ನೆಲೆ ಇಟ್ಕೊಂಡೇ ಬಂದಂತವಳು. ಈಗ ವಿಜಯ ಕಾಶಿಯವರಾಗಿರ್ಬೋದು ಅಥವಾ ವಿಜಯಲಕ್ಷ್ಮಿ ವೈಜಯಂತಿ ಕಾಶಿಯವರಾಗಿರ್ಬೋದು, ಸೊ ಇವ್ರದ್ದೆಲ್ಲ ಅಂದ್ರೆ ಅವರ ಸಂಬಂಧ, ಅಂದ್ರೆ ದೊಡ್ಡಪ್ಪ ಚಿಕ್ಕಪ್ಪ ಹೀಗೆ. ಸೊ ಹಂಗಾಗಿ ಕಲಾ ಕುಟುಂಬ ಮತ್ತೆ ಸಂಗೀತದ ಹಿನ್ನೆಲೆ ಇರುತ್ತೆ. ಅವಳು ಬಂದು ಸೇರೋಳು ಕೂಡ ಆಗಿದ್ದವಳೆ ನನ್ನ ಜೊತೆಗೆ ಸೇರಿ. ಸೊ ಒಂದು ಕಲಾ ಕುಟುಂಬ ಅಂತ ಹೇಳಿದ್ರೆ ತಪ್ಪಲ್ಲ. ಸೊ ಹಿಂಗ್ ನಮ್ಮ ಬಾಲ್ಯ ಇದೇ ತರ ಸಾಗಿತ್ತು. ನಾವು ಮಕ್ಕಳಾಗಿದ್ದ ಸಣ್ಣ ವಯಸ್ಸಿನಲ್ಲಿ ನಾವು ನಮ್ಮಷ್ಟಕ್ಕೆ ನಾನು ಅದೇ ಅಣ್ಣ ವೇಣು, ತಮ್ಮ ವಿನಾಯಕ, ಮತ್ತೆ ನಮ್ಮ ಒಂದು 2-3 ಜನ ಆಗ ಬಾಲ್ಯದ ಸ್ನೇಹಿತರು ಎಲ್ಲರೂ ಸೇರಿ ನಮ್ದೇ ಒಂದು ಟೀಮು. ನಮ್ದೊಂದು ದೇವಸ್ಥಾನ ಇದೆ ಮನೆದೆ, ಶ್ರೀರಾಮಚಂದ್ರ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ನಾವು ದಿನ ಬೆಳಗಾದ್ರೆ ಈ ರಜೆಯಲ್ಲೆಲ್ಲ ನಾನು ಹುಟ್ಟಿದ್ದು ಬೆಳೆದದ್ದೆಲ್ಲ ಇಲ್ಲಿ ಬ್ರಹ್ಮಾವರದಲ್ಲೇ, ಆದ್ರೂ ಕೂಡ ರಜೆ ಬಂದ ತಕ್ಷಣ ನಾನು ಊರಿಗೆ ಹೋಗೋದಕ್ಕೆ ಬಯಸ್ತಿದ್ದೆ. ಅಂದ್ರೆ ನಮ್ಮ ಕೆಳಮನೆಗೆ ಹೋಗೋದಕ್ಕೆ, ಕೆಳಮನೆ ಅಂದ್ರೆ ಹೆಗ್ಗೋಡಿಂದ 5 ಹಿಂದ್ಗಡೆ ಸಂಸ್ಪರ್ಶ. ಹೌದೌದು, ಹೆಗ್ಗೋಡಿಂದ ಒಂದು 5 ಹಿಂದೆ ಅಲ್ಲೇ ಒಳಗಡೆ ಒಂದು 2 ಹೋದ್ರೆ ಕೆಳಮನೆ ಅಂತೇಳಿ ನಮ್ಮ ಮನೆ ಇರುವಂತದ್ದು. ಸೊ ಅಲ್ಲಿ ಊರಿಗೆ ಹೋಗೋದಕ್ಕೆ ಬಯಸ್ತಿದ್ದೆ ನಾನು. ಸೊ ಅದೇ ಬೆಳಿಗ್ಗೆ ನಮ್ಮ ರಜೆಯಲ್ಲಿ ದಿನ ಪ್ರಾರಂಭ ಆಗೋದು ಹೆಂಗೆ ಅಂದ್ರೆ, ಎದ್ದು ಕೂಡಲೇ ನಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಸೀದಾ ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿದಿರ್ತಿತ್ತು, ಆ ಇಡೀ ಲಾಯ ನಮ್ಮದೇ ಆಗಿರ್ತಿತ್ತು. ನಾವೇ ಈ ಇದೇ ನಮ್ಮ ಅಣ್ಣ ವೇಣು ಪುದ್ದೆ ಹೇಳ್ತಿದ್ದ, ಏನ್ ಕಲ್ತಿರ್ಲಿಲ್ಲ ಯಾರು ಕೂಡ, ಎಂತದ್ದು ಕಲ್ತಿರ್ಲಿಲ್ಲ. ಸುಮ್ನೆ ಈ ನೋಡಿ ಪ್ರದರ್ಶನಗಳನ್ನ ನೋಡಿ, ನಮ್ಮ ಮೇಳದ ಆಟಗಳನ್ನೆಲ್ಲ ನೋಡಿ, ಇವ್ ವೇಣು ಪದ್ಯ ಹೇಳ್ತಿದ್ದ, ನಾವೆಲ್ಲ ಕುಣಿಯೋದು.
ಖುಷಿ ಬಂದಂಗ ಕುಣಿಯೋದು, ಖುಷಿ ಬಂದಂಗ ಪದ್ಯ ಹೇಳೋದು, ಖುಷಿ ಬಂದಾಗ ಮೊದಲೇ ಬಾರಿಸೋದು, ಚಂಡೆ ಬಾರಿಸೋದು, ಡಬ್ಬಿ ಇಟ್ಕೊಂಡು ಬಾರಿಸೋದು. ಸಂಗೀತದಲ್ಲಿ ಮಾಡಿ ನಮ್ದೊಂದು ಪ್ರಸಂಗ ಮಾಡ್ತಿದ್ವಿ ಆಯ್ತಾ. ಈ ಸುಮ್ನೆ ಈ ದೊಡ್ಡವ್ರನ್ನೆಲ್ಲ ದೊಡ್ಡವ್ರಲ್ಲಿ ಹಿಂಗ್ ಬಂದು ನೋಡ್ತಿದ್ರು, ಹಿಂಗ್ ಸುಮ್ನೆ ಖುಷಿಗೆ ಯಾರೋ ಮನೆಗೆ ನೆಂಟರು ಬಂದವ್ರಲ್ಲ ಬಂದು ಹಿಂಗ್ ನೋಡ್ತಿದ್ರು. ಸೊ ಈ ತರ ನಮ್ಮ ಬಾಲ್ಯ ಬಹಳ ಸವಿಯಾಗಿತ್ತು ಅಂದ್ರೆ ಯಕ್ಷಗಾನದ ವಿಚಾರದಲ್ಲಿ ಹಿಂಗಿತ್ತು. ಮತ್ತೆ ನಮ್ಮ ಊರಲ್ಲಿ ಎಲ್ಲ ನಮ್ಮ ಸಾಕೇತ್ ಕಲಾವಿದರು ಅನ್ನೋ ತಂಡ ತುಂಬಾ ಬೆಳೆದಾಗಿತ್ತು ನಮ್ಮ ಊರಿನಲ್ಲಿ. ಹೌದೌದು, ನಮ್ಮ ಊರಿನಲ್ಲೇ ಸಾಗರ ಪ್ರಾಂತ್ಯದಲ್ಲೇ ಒಂದು, ಅಥವಾ ಶಿವಮೊಗ್ಗ ಜಿಲ್ಲೆಯಲ್ಲೇ ಅಥವಾ ಉಡುಪಿಯಲ್ಲೂ ಕೂಡ ಸಾಕೇತ ಕಲಾವಿದರು ಕೆಳಮನೆ ಅಂತ ಹೇಳಿ ಒಂದು ಗಟ್ಟಿಯಾಗಿ ನೆಲೆ ಊರಿತ್ತು ಅಂದ್ರೆ ಎಲ್ಲರಿಗೂ ಗೊತ್ತಾಗುವಾಗ ಆಗಿತ್ತು ಅಂದ್ರೆ ಅವರೆಲ್ಲ ಮಾಡಿಟ್ಟಿದ್ರು. ಅಷ್ಟು ಮೂಲ ಮಲೆನಾಡು, ಮತ್ತೆ ನೀವು ಹುಟ್ಟಿರೋದೆಲ್ಲ ಕರಾವಳಿಯಲ್ಲಿ. ನಿಮ್ಮ ತಂದೆಯವರು ಇಲ್ಲಿ ಟೀಚಿಂಗ್ ಮಾಡ್ತಾ ಇದ್ರು, ಪ್ರೊಫೆಸರ್ ಆಗಿ ಕನ್ನಡ ಎಸ್ ಎಂ ಎಸ್ ಕಾಲೇಜ್ ಬ್ರಹ್ಮಾವರದಲ್ಲಿ ಕನ್ನಡ ಪ್ರೊಫೆಸರ್ ಆಗಿದ್ರು. ನೀವು ಬಡ ಬಡಗಿನ ಮತ್ತು ಬಡಗಿನ ಎರಡೂ ವಾತಾವರಣವನ್ನ ಕಂಡವರು. ನೀವು ಎಳವೆಯಲ್ಲಿ ಬಡ ಬಡಗಿನ ಯಕ್ಷಗಾನದ ವಾತಾವರಣದಲ್ಲಿ ಬೆಳೀತಾ ಬೆಳೀತಾ ಆಮೇಲೆ ನೀವು ಇಲ್ಲಿಗೆ ಇಲ್ಲಿ ಹುಟ್ಟಿ ಬೆಳೆದು ಜೊತೆಗೆ ಬಡಗಿನ ತಿಟ್ಟನ್ನ ಕೂಡ ಕೇಂದ್ರದಲ್ಲಿ ಉಡುಪಿ ಕೇಂದ್ರದಲ್ಲಿ ಕಲಿತು. ಸೊ ಎರಡೂ ಸ್ಪರ್ಶ ನಿಮ್ಮಲ್ಲಿ ಇದೆ. ಸೊ ಇದ್ರ ಬಗ್ಗೆ ಒಂದಿಷ್ಟು ಮಾತನಾಡುದು. ನಾನು ಫಸ್ಟಿಗೆ ಒಂದು ಮಾತು ಹೇಳ್ಬಿಡ್ತೇನೆ. ನನಗೆ ಯಕ್ಷಗಾನದಲ್ಲಿ ಈ ಬಡಗು ಬಡ ಬಡಗು ಅನ್ನುವ ಎರಡು ಪ್ರಭೇದಗಳಿದೆ ಅಲ್ಲ. ಈಗ ಹಿರಿಯರೆಲ್ಲ ಕ್ಷಮಿಸ್ಬೇಕು, ನಾನು ಹೇಳಿದ್ದೆ ಏನಾದ್ರೂ ತಪ್ಪು ಅಂತ ಅನ್ಸಿದ್ರೆ ಕ್ಷಮಿಸ್ಬೇಕು ನನ್ನ. ಮೂಲಭೂತವಾಗಿ ನನಗೆ ಆ ಪ್ರಭೆ ಯಕ್ಷಗಾನ ಬಡಗು ಯಕ್ಷಗಾನದಲ್ಲಿ ಆ ಒಂದು ಪ್ರಭೇದಗಳಿದೆ, ಉಪ ಪ್ರಭೇದಗಳಿದೆ ಅಲ್ಲ, ಬಡಗು ಬಡ ಬಡಗು ನಡುತಿಟ್ಟು ಮಟಪಾಡಿ ತಿಟ್ಟು ಈ ತರದ್ದೆಲ್ಲ ಹೇಳ್ತಾರೆ ತುಂಬಾ ಇದೆ. ಅಂದ್ರೆ ಅವರು ಆ ಕಾಲಕ್ಕೆ ಸರಿಯಾಗಿ ಸಂದರ್ಭಕ್ಕೆ ಸರಿಯಾಗಿ ನಡ್ಕೊಂಡು ಬಂದಂತದ್ದು. ನನಗದ್ರಲ್ಲಿ ಬೇಸಿಕಲಿ ನನಗದ್ರಲ್ಲಿ ನಂಬಿಕೆ ಇಲ್ಲ. ಅಂದ್ರೆ ನಾನು ಬಡಗು ಯಕ್ಷಗಾನ ಅಂತ ನಂಬುದವ, ಅದನ್ನ ಪ್ರೀತಿಸುವ. ಅದು ನಮ್ಮ ಎಂತದು ಮಲೆನಾಡು ಉತ್ತರ ಕನ್ನಡಕ್ಕೆ ಬಂದ್ರೆ ಅದು ಬಡ ಬಡಗು, ಇಲ್ಲಿ ನಮ್ಮ ಉಡುಪಿ ಕಡೆ ಬಂದ್ರೆ ಅದು ಬಡಗು ಅಥವಾ ಮಟಪಾಡಿ ಶೈಲಿ ಈ ತರ. ಅಂದ್ರೆ ಆ ಶೈಲಿಯನ್ನೆಲ್ಲ ಪ್ರತಿನಿಧಿಸುವುದಕ್ಕೋಸ್ಕರ ಒಂದಷ್ಟು ಹಿರಿಯ ಕಲಾವಿದರನ್ನ ಪ್ರತಿಬಿಂಬಿಸ್ತಾರೆ ಇಲ್ಲಿ. ಬಟ್ ಅವರೆಲ್ಲ ಶ್ರೇಷ್ಠ ಕಲಾವಿದರು. ಅದರ ಮಟ್ಟಿಗೆ ನನಗೆ ಬಹಳ ಪೂಜ್ಯ ಭಾವನೆ ಇದೆ ಅದು ಅವರ ವಿಷಯಕ್ಕೆ, ಆ ವಿಚಾರಕ್ಕೆ. ಆದ್ರೆ ನನಗೆ ಆ ಒಂದು ಪರಿಭೇದ ಮಾಡುವಂತದ್ದು ಇದೆ, ಅದು ನನಗೆ ಅಷ್ಟು ಮನಸ್ಸಿಗೆ ಹಿತ ಅಂತ ಅನ್ಸೋದಿಲ್ಲ. ಬಟ್ ಆತರದ್ ಬೆಳ್ಕೊಂಡು ಬಂದಿದೆ. ನಾನು ಅದನ್ನ ಯಾರ ಮೇಲೂ ಅದು ಆಕ್ಷೇಪ ಮಾಡುವ ವಿಚಾರವೇ ಇಲ್ಲ. ಆದ್ರೂ ಒಂದು ಯಕ್ಷಗಾನ ವಲಯದಲ್ಲಿ ಆದ್ರೆ ನಾನು ಕಂಡವ ಅಲ್ಲಿಯ ಯಕ್ಷಗಾನದ ಸ್ವರೂಪವನ್ನ ಇಲ್ಲಿಯ ಯಕ್ಷಗಾನ ಸ್ವರೂಪವನ್ನು ಕೂಡ ಎರಡನ್ನೂ ಕೂಡ ಅನುಭವಿಸಿದ್ದೇನೆ. ಅದರಲ್ಲಿ ವ್ಯತ್ಯಾಸ ಅಂತೂ ಇದ್ದೇ ಇದೆ. ವ್ಯತ್ಯಾಸ ಬಡ ಬಡಗಲ್ಲೂ ಕೂಡ ಶೈಲಿ ಬದಲಾಗಿದೆ, ಬಡಗಲ್ಲೂ ಕೂಡ ಶೈಲಿ ಬದಲಾಗಿದೆ. ಅದನ್ನು ಒಪ್ಪುದಿಲ್ಲ ಅನ್ನೋದು ಗೊತ್ತು, ಆದ್ರೂ ಕೂಡ ಅಲ್ಲ ಖಂಡಿತ ಅಲ್ಲ. ಹೆಚ್ಚಿಗೆ ಯಕ್ಷಗಾನದ ಅಭಿಮಾನಿಗಳಲ್ಲಿ ಇರುವಂತಹ ಅಭಿಪ್ರಾಯ ಏನು ಕೇಳಿದ್ರೆ ಆಚೆಗೆ ಉತ್ತರ ಕನ್ನಡ ಈಗ ಯಕ್ಷಗಾನದಲ್ಲಿ ಇರೋರು ಎಲ್ಲರೂ ಕೂಡ ಸಾಂಪ್ರದಾಯಿಕ ಹೆಜ್ಜೆಗಳನ್ನು ಹೆಚ್ಚು ಬಳಸ್ತಾರೆ ಈಗ ಅಂತೆಲ್ಲ. ಶೈಲೀಕೃತ ರಂಗಭೂಮಿ ಅಂತ ಕರೀತಾರೆ. ಹೌದು, ಈಗ ಯಕ್ಷ ರಂಗಭೂಮಿ ಅಂತ ಕರೆಯೋದೊಂದು, ಶೈಲೀಕೃತ ಯಕ್ಷ ರಂಗಭೂಮಿ ಅಂತ ಕರೆಯೋದು ಅಂದ್ರೆ ಸ್ಟೈಲೈಸ್ಡ್ ಅಂತ ಹೇಳಿ. ಸ್ಟೈಲೈಸ್ಡ್ ಅಂದ್ರೆ ವೇರ್ ಇಟ್ ಕಮ್ಸ್ ಟು ಇದು ಏನು ಮಾಡರ್ನೈಸೇಷನ್, ಮಾಡರ್ನಿಟಿ ಅಂತ ಬಂದು ಆಧುನಿಕತೆ ಅಂತ ಬಂದ್ಬಿಡ್ತದೆ. ಈಗ ಸ್ಟೈಲೈಸ್ಡ್ ಆಧುನಿಕತೆ ಅಂತ ಬಂದವಾಗ ಆಧುನಿಕತೆ ಅಂತ ಒಂದು ಇದೆ ಅಂತ ಆದ್ರೆ ಅಲ್ಲೊಂದು ಸಂಪ್ರದಾಯ ಅನ್ನೋದು ಇರ್ಲೇಬೇಕಲ್ಲ. ಅಂದ್ರೆ ಒಂದು ಅದರ ಹಳೆಯ ಶೈಲಿ ಅಂತ ಹೇಳೋದಕ್ಕಿಂತ ಹೆಚ್ಚು ಅದರ ಕ್ಲಾಸಿಕ್ ಶೈಲಿ ಮುಂದುವರಿದ, ಅದ್ರ ಮುಂದುವರಿದ ಆಧುನಿಕತೆ. ಈಗಿನ ಏನು ಯಕ್ಷಗಾನದ ಆಹಾರ್ಯ ಆಗಿರ್ಬೋದು ಅಥವಾ ಕುಣಿತದ ರೀತಿ ನೀತಿಗಳಾಗಿರ್ಬೋದು, ಪದ್ಯದ ಶೈಲಿ ಭಾಗವತಿಕೆ ಶೈಲಿ ಆಗಿರ್ಬೋದು, ಅಥವಾ ಪಾತ್ರಧಾರಿಗಳ ಮುಮ್ಮೇಳದ ಅಭಿನಯದ ಶೈಲಿ ಆಗಿರ್ಬೋದು, ಕಟ್ಟುವಾಣಿಕೆಗಳ ಶೈಲಿ ಆಗಿರ್ಬೋದು. ಸೊ ಇದು ಮತ್ತು ವಾತಾವರಣ ಅಂದ್ರೆ ಜನರು ಅಂದ್ರೆ ಪ್ರೇಕ್ಷಕರು ಯಕ್ಷಗಾನ ಪ್ರೇಕ್ಷಕರು ಯಾವ ರೀತಿ ಯಕ್ಷಗಾನವನ್ನ ಸ್ವೀಕರಿಸ್ತಾರೆ ಅಂದ್ರೆ ಈ ಕರಾವಳಿ ಭಾಗದಲ್ಲಿ ಯಕ್ಷಗಾನವನ್ನ ಸ್ವೀಕರಿಸುವಂತ ರೀತಿ ಬೇರೆ, ಉತ್ತರ ಕನ್ನಡ ಬದಿಗಾದ ಯಕ್ಷಗಾನ ಸ್ವೀಕರಿಸುವ ರೀತಿ ಬೇರೆ. ನಮ್ಮ ಮಲೆನಾಡು ಅರಣ್ಯ ಮಲೆನಾಡು ಸಾಗರ ಶಿವಮೊಗ್ಗ ಈ ಕಡೆ ಎಲ್ಲ ಯಕ್ಷಗಾನವನ್ನು ಸ್ವೀಕಾರ ಮಾಡುವಂತ ರೀತಿ ಬೇರೆ ಬೇರೆ ಆಯ್ತಾ. ಆಮೇಲೆ ಆ ಕಡೆ ಇಲ್ಲಿ ಯಲ್ಲಾಪುರ ಶಿರ್ಸಿ ಈ ಕಡೆಗೆಲ್ಲ ಹೋದ್ರೆ ಅಲ್ಲಿ ಸ್ವೀಕಾರ ಮಾಡುವಂತ ಯಕ್ಷಗಾನವನ್ನು ಸ್ವೀಕಾರ ಮಾಡುವಂತ ರೀತಿ ಬೇರೆ ಆಯ್ತಾ. ಸೊ ಹೀಗೆ ಅಂದ್ರೆ ಅದನ್ನೆಲ್ಲ ನೋಡ್ತಾ ನಾವು ಬೇಸಿಕಲಿ ಅಲ್ಲಿ ಯಕ್ಷಗಾನವನ್ನ ನಮ್ಮ ಸಾಕೇತ್ ಕಲಾವಿದ್ರು ಅಂತ ಏನಿದೆ ಅದು ನಮ್ಮ ಸಾಕೇತ್ ಕಲಾವಿದ್ರು ಸಂಸ್ಥೆ ಅದೇ ಹೇಳಿದ್ನಲ್ಲ ಈಗ ದಿವಂಗತ ಶಂಭು ಹೆಗಡೆ ಅವರ ಇಡಗುಂಜಿ ಮೇಳದ ಒಂದು ಬೇಸ್ಮೆಂಟ್ ಇಟ್ಕೊಂಡೇ ಶುರು ಮಾಡಿದ್ದಾಗಿತ್ತು. ಸೊ ನಾನು ಕೂಡ ಅಂತದನ್ನೇ ಎಲ್ಲ ನೋಡ್ಕೊಂಡು ಬಂದವ ಇಲ್ಲಿಗೆ ಯಕ್ಷಗಾನ ಅಂತ ನನಗೆ ಒಂಚೂರು ಗೊತ್ತಾಗಬೇಕಾದ್ರೆ ಅಂತದನ್ನೆಲ್ಲ ನೋಡ್ಕೊಂಡು ಬೆಳೆದವ ನಾನು ಊರ ಕಡೆಗೆ.
ಆಮೇಲೆ ನಾನು ಯಕ್ಷಗಾನ ಮೂಲಭೂತವಾದ ಹೆಜ್ಜೆಗಳ ಪಾಠ ಕಲಿತಾ ಹೋಗಿದ್ದು, ಮೊದಲನೇದಾಗಿ ಕೇಂದ್ರದಲ್ಲಲ್ಲ, ಪೇತ್ರಿ ಮಾಧವ ನಾಯಕ್ ಅಂತ ಖ್ಯಾತ ಬಣ್ಣದ ವೇಷಧಾರಿಗಳವರು, ಪೇತ್ರಿ ಮಾಧವ ನಾಯಕ್ ಅಂತ ಹೇಳಿ ಕೇಂದ್ರಕ್ಕೆ ಸೇರೋಕ್ಕಿಂತ ಮೊದಲು ಇದು. ಹೌದೌದೌದು, ಅದ ಕೇಂದ್ರದ ಗುರುಗಳಾಗಿದ್ರು ಅವರು, ಯಕ್ಷಗಾನ ಕೇಂದ್ರದ ಗುರುಗಳಾಗಿದ್ರು. ಉಡುಪಿ ಕೇಂದ್ರದ. ಹೌದು, ಉಡುಪಿ ಕೇಂದ್ರದ್ದು. ಅವರು ನಮ್ಮ ಊರಿಗೆ ಶಿಬಿರಕ್ಕೋಸ್ಕರ, ಬೇಸಿಗೆ ಶಿಬಿರ ಅಂತ ಹೇಳಿ 15 ದಿವಸಕ್ಕೆ ಬಂದಿದ್ರು. ಅಲ್ಲಿ ನಮ್ಮ ಮೂಲಭೂತವಾದಂತಹ ಹೆಜ್ಜೆಯ ಅಭ್ಯಾಸ ಇದೆಲ್ಲ ಸಾಕೇತದಲ್ಲಿ ಆಗ್ತಿದೆ. ಸಾಕೇತದವರು ನಡೆಸಿದಂತ 15 ದಿವಸ ತರಬೇತಿಗಳು, ತರಬೇತಿ ಶಿಬಿರ ಮಕ್ಕಳಿಗಾಗಿ, ಬೇಸಿಗೆ ಶಿಬಿರ ಅಂತ ಒಂದು 15 ದಿವಸದ್ದು. ಅದಾದ್ಮೇಲೆ ಪ್ರತಿ ವರ್ಷ ಕೇಂದ್ರ ಯಕ್ಷಗಾನ ಕೇಂದ್ರದಿಂದ, ಉಡುಪಿ ಕೇಂದ್ರದಿಂದಲೇ ಇವರು ಬನ್ನಂಜೆ ಸಂಜೀವ್ ಸುವರ್ಣ ಅವರು ಹೀಗೆ ಅವರ ಶಿಷ್ಯರಲ್ಲಿ ಒಬ್ಬೊಬ್ಬರನ್ನ ಕಳಿಸ್ಕೊಡ್ತಾ ಇದ್ರು ನಮ್ಮ ಶಿಬಿರಕ್ಕೆ, ಅವರು ಕೂಡ ಬರ್ತಾ ಇದ್ರು. ಹಾಗೆ ಅದಾದ್ಮೇಲೆ ಮಧ್ಯದಲ್ಲಿ ನಾನೇನು ಇಲ್ಲಿ ಅಲ್ಲಿ ಬೇಸಿಗೆ ಶಿಬಿರ ಮುಗಿಸಿ ಇಲ್ಲಿಗೆ ಬ್ರಹ್ಮಾವರಕ್ಕೆ ವ್ಯಾಸಂಗಕ್ಕೆ ಇಲ್ಲಿ ಬಂದವಾಗ ನಮ್ಮ ಶಾಲೆಗೆಲ್ಲ ಬರೋದಿಲ್ಲ ಅಲ್ವಾ. ಸೊ ಆ ಟೈಮಲ್ಲಿ ನಾನು ಯಕ್ಷಗಾನ ಕೇಂದ್ರಕ್ಕೆ ಒಂದು ವಾರಕ್ಕೆ 2 ಬಾರಿ 3 ಬಾರಿ ಅಥವಾ ಟೈಮ್ ಇದ್ದಾಗೆಲ್ಲ ಅಲ್ಲಿ ನನಗೆ ತಂದೆ ಕರ್ಕೊಂಡು, ಅಪ್ಪ ಕರ್ಕೊಂಡು ಹೋಗ್ಬಿಡ್ತಿದ್ರು. ಆಮೇಲೆ ಒಂದು ಹೈಸ್ಕೂಲ್ ಎಲ್ಲ ಬಂದ್ಮೇಲೆ ನಾನೇ ಬಸ್ಸಲ್ಲಿ ಹೋಗ್ತಿದ್ದೆ. ಸೊ ಅಲ್ಲಿ ನನಗೆ ಒಂದು ಗಟ್ಟಿಯಾದಂತ ಏನು ಪಾಠ ಆಗ್ತಾ ಹೋಯ್ತು. ಅಂದ್ರೆ ಅಲ್ಲಿ ಉದಾಹರಣೆಗೆ ಈಗ ಬನ್ನಂಜೆ ಸಂಜೀವ್ ಗುರುಗಳು, ಬನ್ನಂಜೆ ಸಂಜೀವ್ ಸುವರ್ಣ ಅವರು, ಶ್ರೀಯುತ ಪ್ರಸಾದ್ ಮೊಗೆಬೆಟ್ಟು ಅವರು, ಆಮೇಲೆ ಶ್ರೀಯುತ ಪ್ರತೀಶ್ ಕುಮಾರ್ ಅವರು, ಆಮೇಲೆ ನಮ್ಮ ದಿವಂಗತ ಸತೀಶ್ ಕೆದ್ಲಾಯ ಅವರು, ಆಯ್ತಾ, ಆಮೇಲೆ ಪೇತ್ರಿ ಗಣೇಶ್ ನಾಯಕ್ ಅಂತ ಹೇಳಿ ಅವರು, ಆಮೇಲೆ ಮುಗ್ವ ಗಣೇಶ್ ನಾಯಕ್ ಅವರು. ಸೊ ಇವರೆಲ್ಲರೂ ಕೂಡ ಅಂದ್ರೆ ಆ ಟೈಮಲ್ಲಿ ಯಾರು ಅವೈಲೇಬಲ್ ಇರ್ತಿದ್ರು, ಲಭ್ಯ ಇರ್ತಿದ್ರು, ಅವ್ರು ನನಗೆ ಹೇಳ್ಕೊಡ್ತಿದ್ರು. ಇವರೆಲ್ಲರನ್ನು ಕೂಡ ಗುರುಗಳನ್ನು, ಗುರುಗಳು ಅಂತ ನಾನು ಖಂಡಿತ ಕರ್ಕೋತೇನೆ, ಆಯ್ತಾ. ಸೊ ಹಂಗಾಗಿ ನನ್ನ ಯಕ್ಷಗಾನ ಕಲಿಕೆ, ನನ್ನ ಹೆಜ್ಜೆಗಾರಿಕೆ ಆಗ್ಲಿ ಅಥವಾ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತ ಮೂಲಭೂತವಾದಂತಹ ಆಧಾರ ಈ ಹೆಜ್ಜೆಗಾರಿಕೆ ಅಥವಾ ಅದರ ನಡೆಗಳು ಇದೆಲ್ಲ ಗೊತ್ತಾಗ್ಲಿಕ್ಕೆ ಪ್ರಾರಂಭ ಆಗಿದ್ದು ಅಲ್ಲಿಂದ, ಕೇಂದ್ರದ ಯಕ್ಷಗಾನ ಕೇಂದ್ರದಿಂದ. ಮತ್ತದ್ರ ಜೊತೆಗೆ ನಮ್ಮ ಸಾಕೇತದ ಯಕ್ಷಗಾನ ಪ್ರದರ್ಶನಗಳಾಗ್ತಿತ್ತು. ಅವು ಪ್ರತಿ ಪ್ರದರ್ಶನದಲ್ಲೂ ನಮ್ದಲ್ಲ ವೇಷ ಇರ್ತಿತ್ತು. ವೇಷ ಇರ್ತಿತ್ತು ಅಂದ್ರೆ ಸಣ್ಣ ಪುಟ್ಟ ವೇಷಗಳು. ಈಗ ಈ ಹೆಜ್ಜೆ ಕಲ್ತಲ್ಲ ಆದ್ಮೇಲಿಂದ ಬಾಲಗೋಪಾಲ ವೇಷ ಮಾಡೋದಕ್ಕೆ ಶುರು ಮಾಡಿದೆ. ಆಮೇಲೆ ಅದಕ್ಕಿಂತ ಪೂರ್ವದಲ್ಲಿ ಈ ಸಣ್ಣ ಪುಟ್ಟ ಈ ಬಾಲಚಂದ್ರ ಆಸ ಮಾಡೋದು ಅಥವಾ ಬಾಲಕೃಷ್ಣ ಇದರಲ್ಲಿ ಯಾವ್ದ್ರಲ್ಲಿ ಕಂಸ ಯಾವುದು ಕೃಷ್ಣ ಲೀಲೆ ಪ್ರಸಂಗದಲ್ಲಿ ಬಾಲಕೃಷ್ಣ ಮಾಡುವಂತದ್ದು. ಸೊ ಈ ಸಣ್ಣ ಪುಟ್ಟ ಅಥವಾ ಕಿರಾತರ ಜೊತೆಗೆ ಬರುವಂತದ್ದು, ಹಾಸ್ಯಗಾರರ ಜೊತೆಗೆ ಏನೋ ಸಿಕ್ಕಿದ್ದನ್ನ ಮೈ ಕಟ್ಕೊಂಡು ಬರ್ತಾ ಇರೋದು ಖುಷಿ, ರಂಗಕ್ಕೆ ಬರೋದೊಂದು ಖುಷಿ, ಹಾರದು ಕುಣಿಯೋದು ಮನ್ಸಿಗೆ ಬಂದಂಗ್ ಕುಣಿಯೋದು ಹಿಂಗೆಲ್ಲ ಮಾಡ್ತಿದ್ವು. ಅದಕ್ಕೆಲ್ಲ ಒಳ್ಳೆ ಸಪೋರ್ಟ್ ಮಾಡ್ತಿದ್ರು ಕೂಡ ನಮ್ಮ ಮನೆಯಲ್ಲಿ. ಹಂಗೆ ಇದು ನನ್ನ ಯಕ್ಷಗಾನ ಕಲಿಕೆಯ ಆರಂಭ. ಪಾತ್ರಗಳನ್ನ ನನಗೆ ವಿಶೇಷವಾಗಿ ಇಂಥ ಪಾತ್ರ ನೀನು ಹೀಗೆ ಮಾಡಬೇಕು ಅಂತ ಹೇಳ್ಕೊಟ್ಟಂತ ಗುರುಗಳು ಯಾರು ಇಲ್ಲ, ಯಾರು ಇಲ್ಲ. ನಾನು ಇಲ್ಲಿವರೆಗೆ ಮಾಡುವಂತ ಯಾವುದೇ ಮಾಡ್ತಾ ಇರುವಂತ ಯಾವುದೇ ಪಾತ್ರ ಅದು ಹೇಗಾಗುತ್ತೋ ನನಗೆ ಗೊತ್ತಿಲ್ಲ. ನನ್ನ ಕಲ್ಪನೆಗೆ ಸಿಕ್ಕಿದಂಗ ನಾನು ಮಾಡ್ತೇನೆ. ಅಂದ್ರೆ ಒಂದಷ್ಟು ಜನರನ್ನ ನೋಡಿ, ಒಂದಷ್ಟು ಜನರುಗಳ ಪಾತ್ರಗಳನ್ನ ನೋಡಿ, ಮೇರು ಕಲಾವಿದರ ಪಾತ್ರಗಳನ್ನ ನೋಡಿ, ಅಥವಾ ಇನ್ನೊಂದಷ್ಟು ಜನರ ಹತ್ರ ಕೇಳಿ, ಅಥವಾ ಇನ್ನೊಂದಷ್ಟು ಪ್ರಸಂಗ ಪಠ್ಯಗಳನ್ನ ಓದಿ, ಆಯ್ತಾ, ಹೇಗಾಗುತ್ತೋ ಏನೋ ಗೊತ್ತಿಲ್ಲ ಅಲ್ಲ, ನಿಮ್ಮನ್ನ ಅತಿಥಿಯ ಕರೀತಾರೆ ಅಲ್ಲ ಅಲ್ಲ ಅಂದ್ರೆ ನಂದೇ ಒಂದು ಕಲ್ಪನೆಯನ್ನ ಇಟ್ಕೊಂಡು, ಒಂದಷ್ಟು ಮಾಡೆಲ್ಗಳನ್ನ ಇಟ್ಕೊಂಡು ಒಂದು ಪಾತ್ರವನ್ನ ನಾನೇ ಕಟ್ತಾ ಹೋಗ್ತೇನೆ, ಆಯ್ತಾ. ನನ್ಗೆ ಅದಕ್ಕೆ ವಿಶೇಷವಾಗಿ ಈಗ ಯಾರದ್ದೋ ಒಂದು ಅನುಕರಣೆ ಮಾಡೋದಾಗ್ಲಿ ಅಥವಾ ಹಿಂಗೆ ಮಾಡ್ಬೇಕು ನಾನು ಅಂತೇಳಿ ಅದನ್ನ ಅವ್ರು ಮಾಡ್ದಂಗೆ ಮಾಡೋದಾಗ್ಲಿ ಈ ತರದ್ ನಾನು ಮಾಡೋದಕ್ಕೆ ಹೋಗೋದಿಲ್ಲ. ನಾನಿನ್ನೂ ಒಂದು ನನಗೆ ನನ್ನ ಬಗ್ಗೆ ನನಗೊಂದು ಸಣ್ಣ ಖುಷಿ ಏನು ಅಂದ್ರೆ, ನಾನು ಈ ಪಾತ್ರಗಳನ್ನ ಮಾಡ್ಬೇಕಾದ್ರೆ ಇವತ್ತಿಗೂ ಕೂಡ ಯಾವ್ದಾದ್ರು ಹೊಸ ಪಾತ್ರ ಬಂದ್ರೆ ನನ್ನ ಗುರು ಯಾರು ಕೇಳಿದ್ರೆ, ಓ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಕನ್ನಡಿ ಇಲ್ಲಿದೆಯಲ್ಲ, ಈ ಕನ್ನಡಿ ಎದುರಿಗೆ ನಿಂತ್ಕೊಂಡು ನಾನು ಆ ಪದ್ಯ ಹೇಳ್ಕೊಂಡು ನನ್ನಷ್ಟಕ್ಕೆ ನಾನು ಕುಣಿಯೋದು ಇಲ್ಲ, ಇದೇ ಜಾಗದಲ್ಲಿ ಕುಣಿತಾ ನಿಂತ್ಕೊಳ್ಳೋದು ನಾನು, ಆಯ್ತಾ. ಇವತ್ತಿಗೂ ಅಭ್ಯಾಸ ಇದೆ ನನಗೆ. ನನ್ನ ನೋಡಿ ಕೇಳಿ, ಇಲ್ಲಿ ನನ್ನ ಅಮ್ಮ ಹೆಂಡತಿ ಮಗಳಲ್ಲಿ ನಗಾಡ ಕಾರ್ಯಕ್ರಮ ಇದೆ ಅಂದ್ರೆ ಹಿಂಗೆ ಸುಮ್ಮನೆ ತಮಾಷೆ ಮಾಡೋಂತ ಇದಿದೆ, ಆಯ್ತಾ. ಸುಮ್ಮನೆ ಇಲ್ಲಿ ಕುಣಿತಾ ಇರುತ್ತೆ, ದಿಗಿ 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 ದಿಕ್ಕು ಕುಣಿತಾ ಇರುತ್ತೆ ನನ್ನಷ್ಟಕ್ಕೆ ನಾನು. ಎಲ್ಲಾ ಗುರುಗಿಂತ ನಮ್ಮೊಳಗಿನ ಗುರು ದೊಡ್ಡವರು ಅಂತ. ಹೌದೌದು, ಆಯ್ತಾ. ಅಂದ್ರೆ ಯಾರು ನನಗೇನು ಹೇಳ್ಕೊಡ್ಲಿಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು, ಅಂದ್ರೆ ವಿಶೇಷವಾಗಿ ಕೂರಿಸಿ ನನಗೆ ಪಾಠ ಮಾಡಿದವ್ರು ಇಲ್ಲ, ಇದು ಹೀಗೆ ಮಾಡ್ಬೇಕು ಹಂಗಂತ ತಪ್ಪು ಹೇಳಿದವ್ರು ಇದ್ದಾರೆ. ನೀ ಇದು ಹಿಂಗಲ್ಲ, ಇದು ಇದು ಹಿಂಗಲ್ಲ, ಇದು ತಪ್ಪು ಮಾಡಿದೆ, ಇದು ಇದೆಂತ ಇದು ಸರಿ ಇಲ್ಲ, ಇದು ನೀವು ಒಂದ್ ಮಾಡದೆ ನಿಮ್ಮ ಎಂತದು ರಂಗಸ್ಥಳದ ಮೇಲೆ ನಿನ್ನ ವೇಷ ನೋಡಿದ್ರೆ ಹೇಸಿಗೆ ಆಗ್ತದೆ, ಹೇಸಿಗೆ ಆಗ್ತದೆ ಅಂತ ಹೇಳ್ಸ್ಕೊಂಡಿದ್ದೆ ನಾನು, ಆಯ್ತಾ. ಹೇಸಿಗೆ ಆಗ್ತದೆ, ಆಯ್ತಾ. ನಿಮ್ಗೆ ಚಟ, ನಿಮ್ಗೆ ಯಕ್ಷಗಾನ ಚಟ ನಿಮ್ಗೆ,
ವೇಷ ಮಾಡ ಚಟ ನಿಂಗೆ, ಕುಣಿಯ ಚಟ ನಿಂಗೆ, ಎಲ್ಲೊಂದು ಚಂಡೆ ಶಬ್ದ ಬೀಳಂಗಿಲ್ಲ, ಹೋಗೋದು ಇಲ್ಲಿ ವೇಷ ವೇಷ ಮಾಡಕ್ ಹೇಳಿ ಹೋಗೋದು, ಹೋಗಿ ಮತ್ತೊಂದ ಅಲ್ಲಿ ಎಂತ ನವರಾತ್ರಿ ವೇಷ ಮಾಡು, ಅಲ್ಲಿ ಕೃಷ್ಣಾಷ್ಟಮಿ ವೇಷ ಮಾಡು, ಹಿಂಗ ಬೇಕಾದಷ್ಟು ನಮ್ಮ ಆಪ್ತ ವಲಯದವರೇ ನಮಗೆ ಹೇಳಿದವ್ರು ಇದ್ದಾರೆ ಆಯ್ತಾ. ಸೊ ಅಷ್ಟೆಲ್ಲ ಹೇಳಿಸ್ಕೊಂಡು ಅದೆಲ್ಲ ಒಂದೊಮ್ಮೆ ನನಗೆ ಒಂಥರ ಕೆಚ್ಚು ಅಂತ ಹೇಳಿದ್ರು ತಪ್ಪಲ್ಲ, ನಮ್ಮಂತರ ಉಸೆ ಒಂಥರ ಒಳಗಿಂದ ಒಂಥರ ಕುದಿತಾ ಇತ್ತು ಆ ಟೈಮಲ್ಲಿ. ಹಾಂತ ನಾ ಯಾವ ಹಿರಿಯರಿಗೂ ಇವತ್ತಿಗೂ ಕೂಡ ಯಾವುದೇ ಹಿರಿಯರಿಗೂ ಕೂಡ ಎದುರು ಆಡಿ ಎದುರು ಆಡ್ದವಲ್ಲ ನಾನು ಈ ಬ್ರಹ್ಮಾವರ ಭಾಗಕ್ಕೆ ನನ್ನನ್ನ ಒಬ್ಬ ಯಕ್ಷಗಾನ ಕಲಾವಿದನಾಗಿ ಪರಿಚಯ ಮಾಡಿಕೊಟ್ಟಂತ ಸಂಘ ಅಜಪುರ ಯಕ್ಷಗಾನ ಸಂಘ. ಅದು ಬಹಳ ಅಂದ್ರೆ ಬಹಳ ಇತಿಹಾಸ ಇರುವಂತ ಸುಮಾರು ವರ್ಷಗಳ ಹಿಂದಿನ. ಬಹುಶಃ ನೀವು ಬೇರೆ ಬೇರೆ ಮೇಳಗಳಲ್ಲಿ ಅತಿಥಿಯಾಗಿ ಹೋಗೋದಕ್ಕೂ ಅಜಪುರ ಸಂಘವೇ ಕಾರಣ. ಖಂಡಿತ ಖಂಡಿತ ಅಜಪುರ ಸಂಘಕ್ಕಿಂತ ಅಜಪುರ ಸಂಘ ಕಾರಣ ಆಯ್ತು. ಯಾಕೆ ಕಾರಣ ಆಯ್ತು ಅಂದ್ರೆ ಅಲ್ಲಿ ನನಗೆ ಈ ಕಡೆ ವೇದಿಕೆ ಕೊಡ್ತಾ ಬಂತು ಅಜಪುರ ಸಂಘದಲ್ಲಿ. ನನಗೆ ಅಜಪುರ ಸಂಘದಲ್ಲಿ ಪ್ರಸಂಗದ ವೇಷ ಸಿಗ್ತಾ ಬಂತು. ಸಾಕೇತದಲ್ಲಿ ಇದ್ದಾಗ ನಮ್ಮಲ್ಲಿ ಹಿರಿಯರೆಲ್ಲ ಇದ್ರು, ಹಾಗಾಗಿ ಪ್ರಸಂಗದ ಪಾತ್ರ ಸಿಗ್ತಿರ್ಲಿಲ್ಲ. ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿ ಮಾಡ್ತಾ ಇದ್ದೆ. ಇಲ್ಲಿ ಅಜಪುರ ಸಂಘಕ್ಕೆ ಬಂದಾಗ ನನಗೆ ಪ್ರಸಂಗದ ಪಾತ್ರ ಸಿಕ್ಕದಕ್ಕೆ ಶುರುವಾಯ್ತು, ಅಂದ್ರೆ ಮುಖ್ಯ ಪಾತ್ರಗಳು ಸಿಕ್ಕದಕ್ಕೆ ಶುರುವಾಯ್ತು, ಪ್ರಾರಂಭ ಆಯ್ತು. ಆ ಮುಖ್ಯ ಪಾತ್ರಗಳು ಸಿಕ್ಕುವ ಮುಖೇನವಾಗಿ ಒಂದು 4 ಜನ ಬೇರೆ ಬೇರೆ ಕಡೆಯವರೆಲ್ಲ ನೋಡಿ, ಮೊಟ್ಟ ಮೊದಲ ಬಾರಿಗೆ ನಾನು ಹೊರಗಡೆ ವೇಷಕ್ಕೆ ಹೋಗಿದ್ದು ನನಗೆ ಇವತ್ತಿಗೂ ನೆನಪಿದೆ. ನೀಲಾವರ ಮೇಳಕ್ಕೆ ಅತಿಥಿ ಕಲಾವಿದಾಗಿ ಹೋದವ ನಾನು. ನೀಲಾವರ ಮೇಳಕ್ಕೆ ದುರ್ಜಯಾಸುರ ಅಂತ ಹೇಳಿ ನಾನು ಫಸ್ಟ್ ಹೋಗಿದ್ದು, ಅವತ್ತು ಕ್ಲಿಕ್ ಆಗ್ಬಿಟ್ಟೆ ನಾನು. ಮೊದಲನೇ ಸಲ ಹೋಗಿದ್ದು ನಾನು ಅವತ್ತು. ನನ್ನ ಎಲ್ಲರಿಗೂ ಅಂದ್ರೆ ಇವ್ ನನ್ನ ಯಾಜಪುರ ಸಂಘದವರಿಗೆ ಅಥವಾ ಬೇಕಾದ ಅನೇಕ ಮಿತ್ರರಿಗೆ ಎಲ್ಲರಿಗೂ ಹೇಳಿದ್ದೆ, ಏ ನಂಗೆ ನೀಲಾವರ ಮೇಳದಲ್ಲಿ ಕರೆದಿದ್ದಾರೆ, ಒಂದು ವೇಷಕ್ಕೆ ಹೋಗ್ತಾನೆ ನಾಳೆ ಅಂತ ಹೇಳಿ ಬಹಳ ಸಂಭ್ರಮ ಪಟ್ಟು ಹೋಗಿದ್ದೆ. ಒಂದ್ 2 ದಿವಸದಿಂದ ಮೇಳಕ್ಕೆ ಹೋಗ್ಕೊಂಡು ಅಲ್ಲಿದ್ದ ಕಲಾವಿದ್ರ ಹತ್ರ ಎಲ್ಲ ಕೇಳ್ಕೊಂಡು ಹೆಂಗ್ ಮಾಡೋದು ಎಂತ ಕತೆ, ನಂಗೇನು ಗೊತ್ತೇ ಇಲ್ಲ. ದುರ್ಜಯಸುರ ಶ್ವೇತಕುಮಾರ ಚರಿತ್ರೆ ಸರಿಯಾಗಿ ನೋಡಿಯೂ ಇರಲಿಲ್ಲ ಪ್ರಸಂಗನ, ಎಲ್ಲ ಕೇಳ್ಕೊಂಡೆಲ್ಲ ಹೋಗಿ ಎಲ್ಲ ಮಾಡಿದ್ದೆ. ಅವತ್ತು ಕ್ಲಿಕ್ ಆಗ್ಬಿಟ್ಟೆ ನಾನು ನೀಲಾವರ ಮೇಳದಿಂದ ಪದೇ ಪದೇ ನಂಗೆ ಆಟಕ್ಕೆ ಹೇಳೋದಕ್ಕೆ ಶುರು ಮಾಡಿ ಕರೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ಸೊ ಅಲ್ಲಿಂದ ಮಾಡ್ತಾ ನಿಧಾನ ಹಂತ ಹಂತವಾಗಿ ಒಂದಷ್ಟು ಎಸ್ಟಾಬ್ಲಿಷ್ ಆದೆ ಮಾಡ್ಕಂಡೆ ಅಂತ ಹೇಳೋದಕ್ಕೆ ಹೆಮ್ಮೆ ಆಗ್ತದೆ. ನಿರಂತರವಾಗಿ ಈ ಭಾಗದಲ್ಲಿ ನಿಮಗೆ ಸಂಘ ಸಂಸ್ಥೆಗಳಲ್ಲಿ ಮೇಳಗಳಲ್ಲಿ ಬೇರೆ ಮೇಳಗಳಲ್ಲಿ ವಿಶೇಷವಾಗಿ ಸಾಲಿಗ್ರಾಮ ಬೆರಡೂರು ಅಂತ ಮೇಳಗಳಲ್ಲಿ ಅವಕಾಶ ಅತಿಥಿಯಾಗಿ ಅವಕಾಶಗಳು ಸಿಗ್ತಾ ಹೋಯ್ತು. ಆಮೇಲೆ ನಂಗೆ ಇನ್ನೂ ಒಂದು ಅನುಕೂಲ ಆಗಿತ್ತು ನನಗೆ, ವಿದ್ಯಾಧರ ಜಲವಳ್ಳಿ ಅವರ ಕಲಾಧರ ಯಕ್ಷರಂಗ ಬಳಗ ಜಲವಳ್ಳಿ ಅವರ ತಂಡ ಜಲವಳ್ಳಿ ವಿದ್ಯಾಧರ ರಾವ್ ಅವರು ನನ್ನ ಅಚ್ಚುಮೆಚ್ಚಿನ ಕಲಾವಿದರು. ನನಗೆ ಮೊದಲಿಂದಲೂ ಅವರ ವೇಷ ಬಹಳ ಒಂದ್ ಸ್ವಲ್ಪ ನನ್ನ ಮೇಲೆ ಪ್ರಭಾವ ಬೀರದವರು ಜಲವಳ್ಳಿ ವಿದ್ಯಾಧರ್ ಅವರು. ಒಂದಷ್ಟು ದಿನಗಳಲ್ಲಿ ನಾನು ಜಲವಳ್ಳಿಯವ್ರನ್ನೇ ಮಾಡ್ಬೇಕು ಹೇಳಿ ನಾನು ಆತರ ಪ್ರಯತ್ನ ಪಟ್ಟದ್ದಿದೆ, ಅವ್ರ ವೇಷ ನೋಡಿ ಹಂಗೆ ಮಾಡ್ಬೇಕು ನಾನು ಹೇಳಿ ಪ್ರಯತ್ನ ಪಟ್ಟದ್ದು ಇದೆ. ಆಮೇಲೆ ಅದು ಸುಳ್ಳು ಅಂತ ಅನ್ಸ್ತಾ ಹೋಗ್ತು. ಅದೇ ಈಗ ಯಾರ ಒಬ್ರು ಏನೋ ಮಾಡ್ತಾರೆ ಅಂತಾದ್ರೆ ಅದರಿಂದ ಒಳ್ಳೆ ಅಂಶಗಳನ್ನು ತಗೊಂಡು ನನ್ನದಾಗಿಸ್ಕೊಳ್ಬಹುದು ಬಿಟ್ರೆ ಅದನ್ನೇ ಮಾಡ್ಲಿಕ್ಕೆ ಹೋಗ್ತೇನೆ ಅಂತಂದ್ರೆ ನಾನು ಮತ್ತೊಂದು ಜಲವಳ್ಳಿ ವಿದ್ಯಾರ್ಣ ಆಗ್ತೇನೆ ಬಿಟ್ರೆ ಅದನ್ನು ಸ್ವೀಕರಿಸೋರು ಇಲ್ಲ ಅಂತ. ಶಶಾಂಕ್ ಪಟೇಲ್ ಅಸ್ತಿತ್ವ ಏನು ಉಳಿಯೋದಿಲ್ಲ ಉಳಿಯೋದಿಲ್ಲ ಅಂತ. ಹೌದು ಹಂಗ ಅನಿಸ್ತಾ ಹೋಯ್ತು ಒಂದ್ ಸ್ವಲ್ಪ ಟೈಮ್ ಆದ್ಮೇಲೆ. ಅಲ್ಲ ಈಗಲೂ ಕೂಡ ಅಂದ್ರೆ ಯಾವ ಕಾಲಕ್ಕೂ ಅವ್ರು ನಂಗೆ ತುಂಬಾ ಇಷ್ಟ, ಅನೇಕ ಮಂದಿ ನನಗೆ ಇಷ್ಟದ ಇವರು ಕಲಾವಿದರಿದ್ದಾರೆ. ಅದರಲ್ಲಿ ಜಲವಳ್ಳಿ ವಿದ್ಯೆ ವಿಶೇಷವಾಗಿ ನನ್ನ ಮೇಲೆ ಪ್ರಭಾವ ಬೀರಿದವರು. ಸೊ ಅವರ ಮೇಳದಲ್ಲಿ ನನಗೆ ಸುಮಾರು ಅವಕಾಶಗಳನ್ನು ಕೊಟ್ರು, ಅನೇಕ ಪ್ರಸಂಗದ ವೇಷಗಳನ್ನ ಕೊಟ್ರು. ಅದರಲ್ಲಿ ಎಷ್ಟೋ ಪ್ರಸಂಗಗಳಲ್ಲಿ ನನ್ನ ಪಾತ್ರ ಫೇಲ್ ಆಗಿದ್ದಿದೆ. ಅಂದ್ರೆ ಆ ಒಂದು ವೇಗಕ್ಕೆ ಆ ಹೋಗಕ್ಕೆ ನನ್ನನ್ನ ನಾನು ಒದಗಿಸ್ಕೊಳ್ಳೋದಕ್ಕೆ ಹೊಂದಿಸ್ಕೊಳ್ಳೋದಕ್ಕೆ ನನಗೆ ಬಹಳ ಕಷ್ಟ ಆಗ್ತಿತ್ತು. ತಿರುಗಾಟದಲ್ಲಿರೋರ ಜೊತೆಗೆ ಹೌದು, ತಿರುಗಾಟದಲ್ಲಿ ಇರೋರ ಜೊತೆಗೆ ವೇಷ ಮಾಡಿದಷ್ಟು ಸುಲಭ ಆಗೋದಿಲ್ಲ. ಅಂದ್ರೆ ಹವ್ಯಾಸಿಗಳ ಜೊತೆ ವೇಷ ಮಾಡಿದಷ್ಟು ಸುಲಭ ಆಗೋದಿಲ್ಲ. ವೃತ್ತಿ ಕಲಾವಿದರದ್ದು ಅವ್ರದ್ದೇ ಆದಂತ ಒಂದು ಶೈಲಿ ಇರ್ತದೆ, ಅಂದ್ರೆ ಒಂದೊಂದು ವೇಗ ಅದು ಅದಕ್ಕೊಂದು ರೀತಿ ಇದಿರ್ತದೆ. ಅದಕ್ಕೆ ಆಲ್ ಆಫ್ ಎ ಸಡನ್ ಹೋಗಿ ಒಂದೇ ಸಲಕ್ಕೆ ಹೋಗಿ ಹೊಂದಾಣಿಕೆ ಮಾಡ್ಕೊಳ್ಳೋದು ಅಷ್ಟು ಸುಲಭದ ಕೆಲಸ ಅಲ್ಲ.
ಹಂಗೆ ನಂಗೆ ಅವ್ರ ಇದರಿಂದ ನನಗೆ ಬಹಳ ಅನುಕೂಲ ಆಯ್ತು. ಸೊ ಮತ್ತೆ ಅಲ್ಲಿ ವೇಷ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಅನೇಕ ವೃತ್ತಿ ಕಲಾವಿದರೆಲ್ಲ ಕರೆಯೋದಕ್ಕೆ ಶುರು ಮಾಡಿ ಅಂದ್ರೆ ಜಲವಳ್ಳಿ ವಿದ್ಯಾಂಡನೇ ನನ್ನ ವೇಷ ಕರೆದ್ಮೇಲೆ ಅನೇಕ ವೃತ್ತಿ ಕಲಾವಿದರು ವೃತ್ತಿ ಅದು ಯಕ್ಷಗಾನ ಸಂಘಟಕರು ಅನೇಕ ಸಂಘಟಕರ ಪರಿಚಯ ಆಯ್ತು, ಅನೇಕ ಕಲಾವಿದರ ಪರಿಚಯ ಆಯ್ತು, ಅನೇಕ ಸ್ಥಳಗಳ ಪರಿಚಯ ಆಯ್ತು, ಯಕ್ಷಗಾನ ವಲಯಗಳ ಪರಿಚಯ ಆಯ್ತು, ಹಿಂಗೆ ಅವ್ರದೆಲ್ಲ ಕಾಂಟ್ಯಾಕ್ಟ್ ಬೆಳೀತಾ ಹೋಯ್ತು. ಹೆಚ್ಚುಗಾರಿಕೆ ಇದೆ ಅನ್ನೋದನ್ನ ಕಂಡ್ಕೊಂಡ್ರೆ ಎಲ್ರು ಹೌದಿರ್ಬೋದು ಹಂಗೆ ಇದಾಯ್ತಾ ಅಂದ್ರೆ ಆತರ ಬೆಳೆಸ್ಕೊಳ್ತಾ ಹೋದೆ ನಾನು ಬೆಳೆಸ್ಕೊಳ್ತಾ ಹೋದೆ. ಕುಂದಾಪುರವನ್ನ ಯಕ್ಷಕಾಶಿ ಅಂತ ಕರೀತಾರೆ, ಇವತ್ತಿಗೂ ಕೂಡ ಅದು ಯಕ್ಷಕಾಶಿ ಹೌದೆ. ಯಾಕೆಂದ್ರೆ ಸುತ್ತಮುತ್ತ ಅಕ್ಕಪಕ್ಕ ಇರುವಂತ ಅನೇಕ ಹತ್ತು ಹಲವಾರು ಹಳ್ಳಿಗಳೆಲ್ಲ ಏನಿದಾವೆ ಎಲ್ಲವೂ ಕೂಡ ಯಕ್ಷಗಾನ ಪ್ರಭಾವಿತ ಹಳ್ಳಿಗಳು. ಹೌದು, ಕುಂದಾಪುರವೂ ಕೂಡ ಇವತ್ತಿನ ಕಾಲಘಟ್ಟದಲ್ಲೂ ಆ ಕಾಲದಿಂದ ಯಾವುದು ನಾನು ಕೇಳಿದ ಹಾಗೆ ದಿವಂಗತ ಕಾಳಿಂಗನವಡರ ಕಾಲದಿಂದಲೂ ಇವತ್ತಿನವರೆಗೂ ಕೂಡ ಕುಂದಾಪುರ ಗಾಂಧಿ ಮೈದಾನದ ಆಟ ಅಂದ್ರೆ ಅದೊಂದು ವಿಶೇಷ ಆಟ. ವಿಶೇಷ ಆಟ ಅದು, ಟೆಂಟ್ ಮೇಳ ಆಗ್ಲಿ, ಬಯಲಾಟ ಆಗ್ಲಿ, ಯಾವುದೇ ಆಗ್ಲಿ, ಹವ್ಯಾಸಿ ಕಲಾವಿದರ ಆಟ ಆಗ್ಲಿ, ಇದು ಕುಂದಾಪುರದ ಗಾಂಧಿ ಮೈದಾನದಲ್ಲಿ ಆಟ ಅಂತಂದ್ರೆ ಅದು ಭಯಂಕರ ವಿಶೇಷ ಆಟ ಅಂತ. ಊರಿಗೆ ಒಂದ್ ಮೇಳ ಇದ್ದ ಹಾಗೆ ಉಂಟು ಕೂಡ. ಹೌದು 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 ಹೌದು, ಊರಿಗೆ ಒಂದೊಂದು ಸಂಘ ಸಂಸ್ಥೆ ಇದೆ ಕುಂದಾಪುರದಲ್ಲಿ. ನೀವು ಕುಂದಾಪುರದಲ್ಲಿ ಹಂಗ್ ಹುಡುಕಿದ್ರೆ ಸುಮಾರು ಸಿಮ್ಮ ನಿಮ್ಗೆ ಸುಮಾರು ಒಂದು 50 ಸಂಘ ಸಂಸ್ಥೆಗಳು ಸಿಗ್ಬಹುದು, ಇನ್ನು ಜಾಸ್ತಿ ಇರ್ಬೋದು. ಸಂಘ ಸಂಸ್ಥೆಗಳು ಸುತ್ತಮುತ್ತ ಸೇರಿದ ಒಂದು 50-100 ಸಿಗ್ಬೋದೇನು. ಕರೆಕ್ಟ್ ಕರೆಕ್ಟ್ ಆಯ್ತಾ. ಅನೇಕ ಯಕ್ಷಾಸಕ್ತರೆಲ್ಲ ಇದ್ದಾರೆ. ಆಮೇಲೆ ಕುಂದಾಪುರ ಭಂಡಾರ್ಕರ್ಸ್ ಕಾಲೇಜಲ್ಲಿ ನಂಗೆ ಉದ್ಯೋಗ ಆಯ್ತಲ್ಲ, ಸೊ ಅದು ನನಗೊಂದು ಮೇಜರ್ ಬ್ರೇಕ್ ಥ್ರೂ ನನ್ನ ಕಲಾ ಬದುಕಿಗೆ ಮತ್ತು ನನ್ನ ವೃತ್ತಿ ಬದುಕಿಗೆ ಪ್ರವೃತ್ತಿ ಬದುಕಿಗೆ ಎರಡಕ್ಕೂ ಒಂದು ಮೇಜರ್ ಬ್ರೇಕ್ ಥ್ರೂ. ಅದು ನಮ್ಮ ಕಾಲೇಜಲ್ಲಿ ಡಾಕ್ಟರ್ ಎಚ್ ಶಾಂತಾರಾಮ್ ಅಂತ ಹೇಳಿ ಸ್ವಪ್ನ ಶಿಲ್ಪಿ ಅಂತ ಕರೀತಾರೆ ಅವ್ರನ್ನ, ಅವರು ಈ ತರ ಈ ಪಠ್ಯೇತರ ಚಟುವಟಿಕೆಗಳಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಅಷ್ಟು ಖುಷಿ. ಯಕ್ಷಗಾನದ ಮೇಲಂತೂ ಬಹಳ ಒಲವು ಅವರಿಗೆ, ನೀವು ನೋಡಿದಿರಿ ಅವ್ರನ್ನ ಆಯ್ತಾ, ಬಹಳ ಒಲವು. ಇವತ್ತಿಗೆ ಅವ್ರಿಗೆ 97 ಆಗಿದೆ. ನಮ್ಮ ಭಂಡಾರ್ಕರ್ಸ್ ಕಾಲೇಜ್ ಅನ್ನ ಬಗ್ಗೆ ಕನಸು ಕಂಡವರು ಅಂದ್ರೆ ಅದನ್ನ ನನಸು ಮಾಡೋಕ್ಕೋಸ್ಕರ ನನಸು ಆಗಿದೆ ಕೂಡ ಎಷ್ಟೋ ವಿಚಾರಗಳು. ಈಗ ಭಂಡಾರ್ಕರ್ಸ್ ಕಾಲೇಜಲ್ಲಿ ಉದಾಹರಣೆಗೆ ಯಕ್ಷಗಾನದಲ್ಲಿ ನನಗೆ ವೇದಿಕೆ ಸಿಕ್ತು, ಆಮೇಲೆ ಭಂಡಾರ್ಕರ್ಸ್ ಕಾಲೇಜಿನ ಪ್ರೊಫೆಸರ್ ಇವರು ಅಂತ ಹೇಳಿ ಅನೇಕ ಕಡೆ ಆ ರೀತಿಯಾದ ಪ್ರಚಾರ ಸಿಕ್ಕೋಯ್ತು ಆಯ್ತಾ. ಅನೇಕ ಕಡೆ ಭಂಡಾರ್ಕರ್ಸ್ ಕಾಲೇಜಿನ ಲೆಕ್ಚರರ್ ಇವರು ಅಂತ ನಾನು ಪಾತ್ರ ವೇಷ ಮಾಡೋದಕ್ಕೆ ಹೋದಾವಾಗ ವಿಶೇಷವಾಗಿ ಗೌರವ ಸಿಗ್ತಾ ಹೋಯ್ತು, ಮನ್ನಣೆ ಸಿಗ್ತಾ ಹೋಯ್ತು, ಜನಗಳ ಪ್ರೀತಿ ಆಧರಣೆ ಸಿಗ್ತಾ ಹೋಯ್ತು, ಅಭಿಮಾನ ಸಿಗ್ತಾ ಹೋಯ್ತು ಜನರದ್ದು. ಇವತ್ತಿಗೂ ಕೂಡ ಕುಂದಾಪುರದಲ್ಲಿ ನನಗೆ ನಾನು ಬಹಳ ಋಣಿಯಾಗಿದ್ದೇನೆ ಕುಂದಾಪುರದ ಜನರಿಗೆ. ಯಾಕೆ ಅಂತಂದ್ರೆ ಇವತ್ತಿಗೂ ಕೂಡ ನಾನು ಕುಂದಾಪುರದ ಶಾಸ್ತ್ರಿ ಪಾರ್ಕ್ ಅಲ್ಲಿ ಯಾರಿಗೆ ನನ್ನ ಪರಿಚಯದವ್ರು ಯಾರೇ ನನ್ನನ್ನು ಕಂಡ್ರು ಕೂಡ ಬಹಳ ಆತ್ಮೀಯವಾಗಿ ಮಾತಾಡ್ತಾರೆ. ಪಟೇಲ್ರೇ ನಮಸ್ಕಾರ ಹೇಳಿ ಬಹಳ ಆತ್ಮೀಯವಾಗಿ ಮಾತಾಡ್ತಾರೆ. ನನ್ನ ಒಂದು ಲೆಕ್ಚರರ್ ಕಿಂತ ಜಾಸ್ತಿ ಒಬ್ಬ ಯಕ್ಷಗಾನ ಕಲಾವಿದ ಆಗಿ ಗುರುತಿಸ್ತಾರೆ. ನೀವು ಪ್ರೊಫೆಷನಲ್ ನೀವು ಇಂಗ್ಲಿಷ್ ಲೆಕ್ಚರರ್, ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಯಕ್ಷಗಾನ ಸಂಪೂರ್ಣವಾಗಿ ಶಾಸ್ತ್ರೀಯವಾಗಿ ಇರುವಂತದ್ದು, ಇಂಗ್ಲಿಷ್ ಅದು ಪಾಶ್ಚಾತ್ಯ, ಇದೆಲ್ಲ ಹೇಗೆ ಏನು ಸರ್ಗ ಹೇಗಾಯ್ತು ಅಂತ ಅಂದ್ರೆ, ನಮ್ಮ ತಂದೆಯವರು ನಾನು ಚಿಕ್ಕವನಿದ್ದಾಗಿಂದ ಹೇಳ್ತಾ ಇದ್ರು ನಂಗೆ. ನನ್ನ ತಂದೆಯವ್ರ ಬಾಯಲ್ಲಿ ಸುಮಾರು 5-6 ಬಾರಿ ಕೇಳಿದ್ದೇನೆ ನಾನು, ಇಂಗ್ಲಿಷ್ ಬದುಕೇ ಇಂಗ್ಲಿಷ್ ಆಗಬಾರದು, ಬದುಕಿಗೆ ಇಂಗ್ಲಿಷ್ ಬೇಕು, ಬದುಕಿಗೆ ಇಂಗ್ಲಿಷ್, ಬದುಕಿಗೆ ಇಂಗ್ಲಿಷ್ ಬೇಕು. ಇವತ್ತಿನ ಕಾಲಘಟ್ಟದಲ್ಲಿ ಬದುಕಿಗೆ ಇಂಗ್ಲಿಷ್ ಬೇಕು, ಬದುಕೇ ಇಂಗ್ಲಿಷ್ ಮಯ ಆಗಬಾರದು. ನಾವು ಕರ್ನಾಟಕದವರು ಕನ್ನಡ ಅಥವಾ ಭಾರತದವರು ಬದುಕೇ ಇಂಗ್ಲಿಷ್ ಆಗಬಾರದು. ನಿನ್ನ ಜೀವನ ಕಟ್ಕೊಳ್ಳೋದಕ್ಕೆ ನಿನಗೆ ಇಂಗ್ಲಿಷ್ ಬೇಕು, ಅದ ಜೀವನವೇ ಇಂಗ್ಲಿಷ್ ಆಗಬಾರದು ಅಂತ. ಆಯ್ತಾ, ಇದರ ಒಳಾರ್ಥ ಒಂದಷ್ಟನ್ನ ನಾನು ಮಾಡ್ಕೊಂಡೆ, ಒಂದಷ್ಟು ನನಗೆ ನಿಲುಕದೆ ಹೋಗಿತ್ತು ನನಗೆ ಅಂದ್ರೆ ನಮ್ಮ ನೆಲದ ಸಂಸ್ಕೃತಿ. ಹೌದು. ಹಂಗಾಗಿ ಇಂಗ್ಲಿಷ್ MA ಮಾಡಿದೆ, ಮಾಡಿಸಿದ್ರು ನಂಗೆ, ಇಂಗ್ಲಿಷ್ ಮೇಜರ್ ಓದಿಸಿದ್ರು, ಇಂಗ್ಲಿಷ್ MA ಮಾಡಿಸಿದ್ರು. ಓದ್ದೆ ಕೂಡ, ಆಸಕ್ತಿಯಿಂದ ಓದ್ದೆ ಕೂಡ, ಮತ್ತೆ ಇಂಗ್ಲಿಷ್ ಲೆಕ್ಚರರ್ ಆದೆ ಕೂಡ. ಆಳ್ವಾಸ್ ಅಲ್ಲಿ ನನ್ನ ಪ್ರೊಫೆಷನ್ ಪ್ರಾರಂಭ ಮಾಡಿದ್ ನಾನು 2008 ಮೋಹನ್ ಡಾಕ್ಟರ್ ಮೋಹನ್ ಆಳ್ವ ಅವರು ನಮ್ಮ ತಂದೆಯ ಆತ್ಮೀಯ ಸ್ನೇಹಿತರಾಗಿದ್ರು. MA ಮುಗಿಸಿ ಬರ್ತಿದ್ದಂಗೆ ಮರುದಿವಸ ನಂಗೆ ಅಲ್ಲಿ ಆಳ್ವಾಸ್ ಅಲ್ಲಿ ಸೇರಿಸ್ಕೊಂಡ್ರು. ಅಲ್ಲೊಂದು ವರ್ಷ ಕೆಲಸ ಮಾಡಿದೆ. ಆಮೇಲೆ MGM ಕಾಲೇಜ್ ಉಡುಪಿ ಅಲ್ಲಿ ಒಂದು ವರ್ಷ ಕೆಲಸ ಮಾಡಿದೆ. ಅದಾದ್ಮೇಲೆ ಪೂನಾದಲ್ಲಿ ಒಂದು ವರ್ಷ ಕೆಲಸ ಮಾಡಿದೆ ಡೆಕ್ಕನ್ ಕಾಲೇಜಲ್ಲಿ. ಅದಾದ್ಮೇಲೆ ಭಂಡಾರ್ಕರ್ಸ್ ಕಾಲೇಜಿಗೆ 2011
ಪಾದಾರ್ಪಣೆ ಮಾಡಿದ್ದು ನಾನು. ಅವತ್ತಿನಿಂದ ನಿರಂತರವಾಗಿ ಭಂಡಾರ್ಸ್ಕರ್ಸ್ ಕಾಲೇಜ್ ನನ್ನನ್ನು ಸಾಕ್ತಾ ಇದೆ. ಹೋದಲ್ಲೆಲ್ಲ ಯಕ್ಷಗಾನ ಇದೆ ನಿಮ್ಮಲ್ಲಿ? ಎಂ ಜಿ ಎಂ ಎಲ್ ನಾನು ಹೋದ ತಕ್ಷಣ ಅಲ್ಲಿ ಅವಾಗ ಜಯಪ್ರಕಾಶ್ ಮಾವಿನಕುಳಿ ಅವರು ಪ್ರಿನ್ಸಿಪಲ್ ಆಗಿದ್ರು. ಹೋದ ತಕ್ಷಣ ಒಂದ್ 15 ದಿವಸದಲ್ಲಿ ನನಗೆ ಒಂದು ಯಕ್ಷಗಾನ ಮಾಡ್ಸಾಮರಾಯ ನೀನು ಅಂತೇಳಿ ಒಂದು ಯಕ್ಷಗಾನ ಮಾಡಿಸಿ ಕಂಸವಧೆ ಯಕ್ಷಗಾನ ಮಾಡಿಸಿದ್ರು ನಮ್ಮ ಕೈಯಲ್ಲಿ. ನಮ್ಮ ದೊಡ್ಡಪ್ಪನ್ನೇ ಭಾಗವತ್ಗೆ ಕರೆಸಿದ್ದೆ ನಾನು, ರಾಮರಾಯರನ್ನ ಅಲ್ಲಿ ಊರಿಂದ ಭಾಗವತ್ಗೆ ಕರೆಸಿದ್ದೆ ವಿದ್ಯಾರ್ಥಿಗಳಿಗೆ. ಅದು ಫಸ್ಟ್ ಯಕ್ಷಗಾನ ಮಾಡಿಸಿದ್ದು ನಾನೇ ಮಕ್ಕಳಿಗೆ. ಸೊ ಭಂಡಾರ್ಕರ್ಸ್ ಕಾಲೇಜಲ್ಲಿ ಹೀಗೆ ಬರ್ತಾ ಬರ್ತಾ ಒಂದಷ್ಟು ಒಂದ್ 5-6 ವರ್ಷಗಳಾದ ಮೇಲೆ ಯಕ್ಷಗಾನ ಸಂಘ ಇತ್ತು ನಮ್ಮಲ್ಲಿ. ಅದನ್ನ ರಮೇಶ್ ಚಿಂಬಾಳ್ಕರ್ ಅಂತ ಅವರು ಅವರ ಮುಂದಾಳತ್ವದಲ್ಲಿ ಸಂಚಾಲಕತ್ವದಲ್ಲಿ ನೋಡ್ಕೊಳ್ತಾ ಇದ್ರು. ನಾನು ಅದೇ ವಿಷಯಕ್ಕೆ ಬರೋ ಅಂತ ಅನ್ಕೊಂಡೆ. ಆವರ್ತಕ್ಷ ವೇದಿಕೆ ಅಂತ ಆರಂಭ ಮಾಡಿದ್ರು, ನೇತೃತ್ವ ವಹಿಸಿಕೊಂಡು ಮಕ್ಕಳಿಗೂ ಕೂಡ ಭಂಡಾರ ಪೀಳಿಗೆಗೆ ಯಕ್ಷಗಾನವನ್ನ ಕಲಿಸಿಕೊಡುವಂತಹ ಕೆಲಸವನ್ನ ಯಕ್ಷಗಾನ ಸಂಘ ಭಂಡಾರ್ಕರ್ಸ್ ಕಾಲೇಜು ಅಂತ ಆಗಿತ್ತು ಅದು. ಅದನ್ನ ಡಾಕ್ಟರ್ ಎಚ್ ಶಾಂತಾರಾಮ್ ರವರ ಪರ್ಮಿಷನ್ ತಕೊಂಡು ನಾನು ಅವ್ರ ಮನೆಗೆ ಹೋಗಿ ಅವ್ರ ಹತ್ರ ಮಾತಾಡಿ ಇದಕ್ಕೊಂದು ಹೊಸ ನಾಮಕರಣ ಮಾಡ್ತೇನೆ ಸರ್, ನಿಮ್ಗೆ ಬೇಜಾರಿಲ್ದೆ ಹೋದ್ರೆ ಅಂತ ಹೇಳಿ, ಏ ಮಾಡ್ರಿ, ಖಂಡಿತ ಮಾಡ್ರಿ ನೀವು ಅಂತ ಹೇಳಿ ಬಹಳ ಸಂತೋಷ. ಒಂದೇ ಮಾತಿಗೆ ಏನ್ ಮಾಡ್ತೀರಿ ಕೇಳಿದ್ರು. ಸರ್ ಇದು ಆವರ್ತ ಯಕ್ಷವೇದಿಕೆ ಅಂತ ಒಂದು ಹೆಸರಿಡ್ತೇವೆ ಸರ್ ಇದಕ್ಕೆ, ನಮ್ಮ ಯಕ್ಷಗಾನ ಸಂಘಕ್ಕೆ. ಆವರ್ತ ಆವರ್ತ ಪುನರಾವರ್ತನೆ, ಹಾ ಸರಿ ಇಡ್ರಿ, ಹೇಗ್ ಮಾಡ್ತೀರಿ ಅದನ್ನ ಕೇಳಿದ್ರು. ಸರ್ ಅದನ್ನೊಂದು ನಮ್ಮ ಕಾಲೇಜಲ್ಲಿ ಪ್ರತಿ ವರ್ಷ ಈ ಕಟ್ಟೆ ಪೂಜೆ ಅಂತ ಆಗ್ತದೆ, ಕೋಟೇಶ್ವರ ನಿಮ್ಮ ಕೋಟೇಶ್ವರ ಕೊಡಿ ಹಬ್ಬದ ಟೈಮಲ್ಲಿ ಕಟ್ಟೆ ದೇವರು ಬರ್ಬೇಕಾದ್ರೆ ನಮ್ಮಲ್ಲಿ ಕಾಲೇಜಿಗೂ ಆ ದೇವರು ಬರ್ತದೆ, ದೀಪ ಬರ್ತದೆ. ಬರ್ಬೇಕಾದ್ರೆ ಬರೋ ದಿವಸ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಇರ್ತದೆ, ಒಂದು ಯಕ್ಷಗಾನ ಎಲ್ಲ ಹಿಂಗೆ ಏನಾದ್ರು ಒಂದು ಸಂಜೆ 6-10 ಗಂಟೆವರೆಗೆ ಇರ್ತದೆ. ಸೊ ಆ ಟೈಮಲ್ಲಿ ಅದನ್ನ ಅನಾವರಣ ಮಾಡಬೇಕು ಅಂತ ಹೇಳಿ ಆವರ್ತ ಯಕ್ಷ ವೇದಿಕೆ ಅಂತ ಮಾಡಿ ಅವ್ರ ಕೈಯಿಂದಲೇ, ಡಾಕ್ಟರ್ ಎಚ್ ಶಾಂತರಾಮರವ್ರ ಕೈಯಿಂದಲೇ ಅದನ್ನ ಅನಾವರಣ ಮಾಡಿಸ್ಕೊಂಡು ಇವತ್ತದು ಆವರ್ತ ಯಕ್ಷ ವೇದಿಕೆ ಅನ್ನೋದು ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದ ಅನೇಕ ಕಾಲೇಜ್ಗಳಲ್ಲಿ ಪರಿಚಯ ಆದಂತ ಹೆಸರು. ಈ ಕಾಲೇಜ್ನಲ್ಲಿ ನೀವು ಯಕ್ಷಗಾನ ತರಬೇತಿಗಳನ್ನ ನೀಡೋದು ವಾರಕ್ಕೊಮ್ಮೆ. ಸೊ ಮತ್ತೆ ಕಾಲೇಜಲ್ಲಿ ಬಹಳ ವಿಶೇಷವಾಗಿ ಮಂಗಳೂರು ಯೂನಿವರ್ಸಿಟಿ ಅಥವಾ ಇಡೀ ಕರ್ನಾಟಕದಲ್ಲಿ ಅಂತ ಅಂದ್ಕೊಂಡ್ರು ಕೂಡ ಯಾವ ಇನ್ಸ್ಟಿಟ್ಯೂಷನ್ ಅಲ್ಲೂ ಇಲ್ಲದೆ ಇರುವಂತ ಒಂದು ಯಕ್ಷಗಾನದ ಮ್ಯೂಸಿಯಂ ಇದೆ, ಎಸ್, ಅದನ್ನ ನೇತೃತ್ವ ವಹಿಸಿಕೊಂಡಿರೋರು ನೀವು. ಹಾ, ಸೊ ಇದ್ರ ಬಗ್ಗೆ ಎಲ್ಲ ಒಂದಿಷ್ಟು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ. ಹಾ, ನಮ್ಮಲ್ಲಿ ಇದು ಕೂಡ ಈ ವಸ್ತು ಸಂಗ್ರಹಾಲಯ ಯಕ್ಷಗಾನ ವಸ್ತು ಸಂಗ್ರಹಾಲಯ ಅನ್ನೋದಂಥದ್ದು ಕೂಡ ನಮ್ಮ ಡಾಕ್ಟರ್ ಶಾಂತರಾಮ್ ಸರ್ ಅವರ ಕನಸು. ಅದನ್ನ ನಾನು ಕಾಲೇಜಲ್ಲಿ ಇದ್ದಾಗಲೇ ಸುಮಾರು 2013-14 ಅಂತ ಅದೊಂದು ಶುರು ಮಾಡಿದ್ದಾಗಿತ್ತು ಅದರ ಕೆಲಸವನ್ನ. ಈಗ ನಮ್ಮ ಗೋಲ್ಡನ್ ಜೂಬ್ಲಿ ಟೈಮಲ್ಲಿ, ಹೌದು ಗೋಲ್ಡನ್ ಜೂಬ್ಲಿ ಟೈಮಲ್ಲಿ 2014 ಟೈಮಲ್ಲಿ, ಹೌದು ಸುವರ್ಣ ಮಹೋತ್ಸವ ಟೈಮಲ್ಲಿ ನಮ್ಮ ರಂಜಿತ್ ಶೆಟ್ಟಿ ಬಕ್ವಾಡಿ, ಹೌದು ಮೆಕ್ಕೆಕಟ್ಟು ಮೇಳ ಮತ್ತು ಹಟ್ಟಿ ಅಂಗಡಿ ಮೇಳದ ಯಜಮಾನರು ಅವರ ಸಂಚಾಲಕತ್ವದಲ್ಲಿ ಅದು ಪ್ರಾರಂಭ ಮಾಡಿದ್ರು. ಅವಾಗ ಅವ್ರು ನಮ್ಮ ಕಾಲೇಜಲ್ಲೇ ಕನ್ನಡ ಉಪನ್ಯಾಸಕರ ಕೆಲಸ ಮಾಡ್ತಾ ಇದ್ರು, ನನ್ನ ಬಹಳ ಆತ್ಮೀಯರು ಕೂಡ. ನನಗಲ್ಲಿಂದಲೇ ರಂಜಿತ್ ಕುಮಾರ್ ಶೆಟ್ಟಿ ಅವರ ಒಡನಾಟ ಆಗಿದ್ದು ಕಾಲೇಜಿಂದಲೇ. ಭಂಡಾರ್ಕರ್ಸ್ ಕಾಲೇಜು ಅನೇಕ ಜನರನ್ನ ಕೊಡ್ತಾ ಹೋಗಿದೆ, ಬಹಳಷ್ಟು ಜನರನ್ನ ಪರಿಚಯಿಸಿದೆ ನನಗೆ ಬದುಕಲ್ಲಿ ಅಂತ ಹೇಳಿದ್ದೆ ನನಗೆ. ಹಂಗೆ ಅವ್ರು ಪ್ರಾರಂಭ ಮಾಡಿದ್ರು, ಅದು ಒಂದು ಹಂತದಲ್ಲಿ ಸ್ಥಗಿತ ಆಗಿತ್ತು. ಆಮೇಲೆ ಒಂದು ಸುಮಾರು 2000 ನನಗೆ ಈ ಯಕ್ಷಗಾನ ಸಂಘದ ಸಂಚಾಲಕತ್ವ ಸಿಕ್ಕಿದ ಮೇಲೆ ಅದು ಪೂರ್ಣ ಆಯ್ತು ಅಂತ, ಪೂರ್ಣ ಆಗ್ಲಿಲ್ಲ ಬಟ್ ಆಲ್ಮೋಸ್ಟ್ ಒಂದು 75% ಕೆಲಸ ಆಗಿಸಿದ್ದೇವೆ. ಅದಕ್ಕೆ ನಮ್ಮ ಕಾಲೇಜಿನ ಮ್ಯಾನೇಜ್ಮೆಂಟ್ ಸಪೋರ್ಟ್, ನಮ್ಮ ಪ್ರಾಂಶುಪಾಲರ ಸಪೋರ್ಟ್ ಮತ್ತು ಬೇರೆ ನಮ್ಮ ಬೋಧಕೇತರ ಸಿಬ್ಬಂದಿ ವರ್ಗದವರ ಸಪೋರ್ಟ್ಗಳು ಬಹಳಷ್ಟು ಇದೆ. ಅಂದ್ರೆ ಆವಾಗಿನ ಇದು ನಮ್ಮ ಅಂದ್ರೆ ಪ್ರಾಂಶುಪಾಲರ್ ಆಗಿದ್ದಂತ ಡಾಕ್ಟರ್ ಎನ್ ಪಿ ನಾರಾಯಣ ಶೆಟ್ಟಿ ಅವರು, ಆಮೇಲೆ ಮ್ಯಾನೇಜ್ಮೆಂಟ್ ಅಲ್ಲಿ ವಿಶ್ವಸ್ತರಾದಂತ ಶ್ರೀಯುತರಾದ ಶಾಂತರಾಮ್ ಪ್ರಭುಗಳು, ಪ್ರಭು ಸರ್ ಇವರು, ಆಮೇಲೆ ದೇವದಾಸ್ ಕಾಮತ್ ಸರ್ ಇವರು, ಸೋನ್ಸ್ ಅವರು, ಹೀಗೆ ಅನೇಕ ನಮ್ಮ ಅವರು ಇವರು ಅಂತಲ್ಲ ಟ್ರಸ್ಟಿಗಳು ಎಲ್ಲರೂ ಕೂಡ ವಿಶ್ವಸ್ತರು, ವಿಶೇಷವಾಗಿ ಶಾಂತರಾಮ್ ಪ್ರಭು ಸರ್ ಅವರು ಸಪೋರ್ಟ್ ಮಾಡಿದ್ದಾರೆ, ಅಥವಾ ಈಗಿನ ನಮ್ಮ ಪ್ರಾಂಶುಪಾಲರು ಡಾಕ್ಟರ್ ಶುಭಕರಾಚಾರ್ಯ ಸರ್ ಇವರು. ಸೊ ಅವರು ಕೂಡ ಅಷ್ಟೇ, ಮತ್ತೆ ನನ್ನ ಆತ್ಮೀಯ ಗೆಳೆಯರು ಅವ್ರು, ನಾನು ಮನೆಯೊಳಗೆ ಮರೆಯುವಾಗೆ ಇಲ್ಲ. ಕಾಲೇಜಿನಲ್ಲಿ ನನಗೊಂದು ಈ ಒಂದು ಅಸ್ತಿತ್ವ ಸಿಗೋದಕ್ಕೆ ನನ್ನ ಒಂದು ಆಪ್ತ ಗೆಳೆಯರಿದ್ದಾರೆ. ಹೆಸರು ಹೇಳಿದ್ರೆ ತಪ್ಪಾಗ್ತದೆ, ಯಾಕಂದ್ರೆ
ಎಲ್ಲರ ಹೆಸರು ಹೇಳ್ಕೊಳ್ಬೇಕಾಗ್ತದೆ, ಒಬ್ಬೊಬ್ರ ಹೆಸರು ಒಬ್ಬೊಬ್ಬರ ಹೆಸರು ಬಿಟ್ಟು ಹೋಗ್ಬಿಟ್ರೆ ಕಷ್ಟ ಆಗ್ತದೆ, ಬೇಸರ ಆಗುವಂತ ಪರಿಸ್ಥಿತಿ. ಹಾಗಾಗಿ ನನ್ನ ಆತ್ಮೀಯ ಗೆಳೆಯರು, ಅವರೆಲ್ಲರ ಆತ್ಮೀಯ ಗೆಳೆಯರಿಗೆ ಗೊತ್ತಾಗ್ತದೆ, ನನ್ನ ಆತ್ಮೀಯ ಗೆಳೆಯರು ಅವರ ಕಾಂಟ್ರಿಬ್ಯೂಷನ್ ಕೂಡ ಈ ಶಶಾಂಕ್ ಪಟೇಲ್ ಒಂದ್ ಸ್ವಲ್ಪ ಅಸ್ತಿತ್ವ ತೋರಿಸ್ಕೊಳ್ಳೋದ್ರಲ್ಲಿ ಅವರ ಸಹಾಯ ಹಸ್ತವು ಇದ್ದೇ ಇದೆ, ಖಂಡಿತ ಇದ್ದೇ ಇದೆ. ಸರಿ, ಇನ್ನು ಯಕ್ಷಗಾನಕ್ಕೆ ಬಂದ್ರೆ ನೀವು ಬಹುತೇಕ ಸುಮಾರು ಪ್ರಸಂಗಗಳಲ್ಲಿ ಎಲ್ಲ ಯಕ್ಷಗಾನ ವಲಯದಲ್ಲಿ ಇರುವವರಿಗೆ ಗೊತ್ತಿದೆ, ನೀವು ನಾಯಕನ ಪಾತ್ರವೂ ಮಾಡ್ತೀರಿ, ಅದಕ್ಕೆ ಪ್ರತಿನಾಯಕನ ಪಾತ್ರವೂ ಕೂಡ ಮಾಡ್ತೀರಿ ಅಂತ. ಈಗ ಕೀಚಕವಧೆಯಲ್ಲಿ ಕೀಚಕ, ಆಮೇಲೆ ಮಾರುತಿ ಪ್ರತಾಪದಲ್ಲಿ ಮಾರುತಿ, ಕೃಷ್ಣಾರ್ಜುನದಲ್ಲಿ ಕೃಷ್ಣನು ಮಾಡಿದ್ದೀರಿ, ಅರ್ಜುನನು ಮಾಡಿದ್ದೀರಿ, ಆಮೇಲೆ ಕಾರ್ತವೀರ್ಯ ಅರ್ಜುನದಲ್ಲಿ ಕಾರ್ತವೀರ್ಯನು ಮಾಡಿದ್ದೀರಿ, ರಾವಣನು ಮಾಡಿದ್ದೀರಿ, ವೀರಮಣಿ ಕಾಳಗದಲ್ಲಿ ವೀರಮಣಿಯು ಮಾಡಿದ್ದೀರಿ, ಮತ್ತೆ ಹನುಮಂತನು ಮಾಡಿದ್ದೀರಿ. ಸೊ ಹೀಗೆ ಈ ತರದ ಎಲ್ಲ ಎರಡನೇ ವೇಷ ದಾರಿಗಳು ಮಾಡುವಂತಹ ಅಥವಾ ಎರಡನೇ ಯಕ್ಷಗಾನ ತಿರುಗಾಟ ಮೇಳದಲ್ಲಿ ಯಾರು ಇರ್ತಾರೋ ಅವರೆಲ್ಲ ಮಾಡುವಂತಹ ಪಾತ್ರಗಳನ್ನ ನೀವು ಒಬ್ಬ ಅತಿಥಿ ಕಲಾವಿದರಾಗಿ ಹವ್ಯಾಸಿ ಕಲಾವಿದರಾಗಿ ಮಾಡಿದ್ದೀರಿ ಅಂತ. ಮತ್ತೆ ಇದೇ ಪಾತ್ರಗಳಿಗೆ ಯಾವುದೋ ಸಣ್ಣ ಪುಟ್ಟ ಪಾತ್ರಗಳಿಗೆ ನಿಮ್ಮನ್ನ ಮೇಳಗಳಿಗೋ ಅಥವಾ ಯಾವುದೋ ಸಂಘಗಳಿಗೆ ನಿಮ್ಮನ್ನ ಅತಿಥಿಯಾಗಿ ಕರೆಯೋದಲ್ಲ, ಇಂಥ ಎಲ್ಲ ಪಾತ್ರಗಳಿಗೆ ನಿಮ್ಮನ್ನ ಅತಿಥಿಯಾಗಿ ಕರಿತೀರಿ ಅಂತ ಅನ್ನುವಲ್ಲಿಗೆ ನೀವು ಆ ಎಲ್ಲ ಪಾತ್ರಗಳಿಗೆ ಜೀವ ತುಂಬಿಸಿದ್ದೀರಿ ಅಂತ. ಪಾತ್ರ ಮಾಡೋದಕ್ಕೆ ಯಾವ ಪಾತ್ರ ಯಾರು ಬೇಕಾದ್ರೂ ಮಾಡ್ಬೋದು. ಈಗಿನ ಕಾಲಘಟ್ಟದಲ್ಲಿ ಯಾವ ಪಾತ್ರ ಯಾರು ಬೇಕಾದ್ರೂ ಮಾಡ್ಬೋದು, ಹಂಗಿದೆ ಪರಿಸ್ಥಿತಿ. ಆಯ್ತಾ, ಅಲ್ಲ ಅಭಿಮಾನಿಗಳಲ್ಲಿ ಬೇಷ ಅನ್ನಿಸ್ಕೊಳ್ಬೇಕಲ್ಲ. ಅದೇ ನೀವು ಹೇಳ್ದಂಗೆ ನಾಯಕ ಮತ್ತು ಪ್ರತಿನಾಯಕ ಪಾತ್ರಗಳನ್ನ ಮಾಡೋದಕ್ಕೆ ನನಗೆ ದೇವ್ರ ಕೃಪೆಯಿಂದ ನನಗೆ ಅದು ಎರಡು ಕೂಡ ಹೇಗೋ ಕರಗತ, ಅಂದ್ರೆ ಕರಗತ ಅಂತ ಹೇಳಿದ್ರು ಸರಿಯಾಗೋದಿಲ್ವೇನೋ, ಎರಡು ಕೂಡ ಅಭ್ಯಾಸ ಆಗೋಯ್ತು ನನಗೆ. ಅದೇ ನೀವು ಹೇಳ್ದಂಗೆ ಈಗ ಉದಾಹರಣೆಗೆ ಕೃಷ್ಣಾರ್ಜುನ ಕಾಳಗ ಪ್ರಸಂಗ ತಗೊಂಡ್ರೆ ಅದರಲ್ಲಿ ಕೃಷ್ಣನನ್ನು ಮಾಡ್ತೇನೆ, ಅರ್ಜುನನನ್ನು ಮಾಡ್ತೇನೆ, ಭೀಮನನ್ನು ಮಾಡಿದ್ದಿದೆ. ಹೌದು, ಪ್ರಾರಂಭ ಅಲ್ಲಲ್ಲ, ಕೃಷ್ಣಾರ್ಜುನದಲ್ಲೇ ಭೀಮನನ್ನು ಮಾಡಿದ್ದಿದೆ. ಆಯ್ತಾ, ಹಾಸ್ಯ ಮತ್ತು ಸ್ತ್ರೀವೇಷ ಅದನ್ನು ಬಿಟ್ಟು ಇದೆರಡು ನನಗೆ ಆಗುದಿಲ್ಲ, ಯಾಕಂದ್ರೆ ಹಾಸ್ಯ ನನಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಎರಡನೇದಾಗಿ ಸ್ತ್ರೀವೇಷ ನನ್ನ ಆಳಂಗಕ್ಕೆ ಒಪ್ಪೋದಿಲ್ಲ. ಆಯ್ತಾ, ಮುಖಕ್ಕೆ ಒಪ್ಪಬಹುದು ಬಟ್ ನನ್ನ ಆಳಂಗಕ್ಕೆ ಒಪ್ಪೋದಿಲ್ಲ. ಆಮೇಲೆ ಅದೇ ಕಾರ್ತವೀರ್ಯ ಅರ್ಜುನದಲ್ಲಿ ಕಾರ್ತವೀರ್ಯ ಹಾಗೂ ರಾವಣ, ಮಾರುತಿ ಪ್ರತಾಪದಲ್ಲಿ ಹನುಮಂತ ಮತ್ತು ಬಲರಾಮ ಕೃಷ್ಣ, ಹೀಗೆ ಗದಾಯುದ್ಧ ಪ್ರಸಂಗದಲ್ಲಿ ಭೀಮನ್ನು ಕೌರವನ್ನು, ಹೀಗೆ ದಕ್ಷಯಜ್ಞ ಪ್ರಸಂಗದಲ್ಲಿ ದಕ್ಷನನ್ನು ಈಶ್ವರನನ್ನು, ಈ ತರ ಈ ಹೆಚ್ಚಿನ ಪ್ರಸಂಗಗಳಲ್ಲಿ ಈ ರೂಢಿಯಲ್ಲಿರುವ ಪ್ರಸಂಗಗಳಲ್ಲಿ ಒಂದೇ ಪ್ರಸಂಗದ ಎರಡು ವೇಷಗಳನ್ನ, ಅಂದ್ರೆ ಒಟ್ಟಿಗೆ ಅಲ್ಲ, ಎರಡು ಪಾತ್ರಗಳನ್ನ ಮಾಡಿ ಅಭ್ಯಾಸ ಮಾಡ್ಕೊಂಡಿದ್ದೇನೆ, ಅಭ್ಯಾಸ ಇದೆ. ಮತ್ತೆ ಈ ಇವತ್ತು ಈ ವೇಷಕ್ಕೆ ಕರೆದವರು ನಾಳೆ, ಅಂದ್ರೆ ನಾಳೆಯಿಂದ ಸೆನ್ಸ್ ಮುಂದಿನ ಸಲ ಕರಿಬೇಕಾದ್ರೆ ಬೇರೆ ಪಾತ್ರ ಕರೆಯೋದಿದೆ, ಹಂಗೆ ಅಭ್ಯಾಸ ಆಗಿದೆ. ಮತ್ತೆ ಜನರು ಒಪ್ಪಿದ್ದಾರೆ, ಅಂದ್ರೆ ಪ್ರೇಕ್ಷಕರು ಒಪ್ಪಿಕೊಂಡಿದ್ದಾರೆ, ಇವ್ರು ಅಡ್ಡಿಲ್ಲ, ಎರಡು ಎರಡು ಪಾತ್ರಗಳನ್ನ ಎರಡು ರೀತಿಯಲ್ಲಿ ಮಾಡ್ತಾರೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಅದೊಂದು ದೇವ್ರದಯ, ಬಹಳ ಸಂತೋಷ. ಸರಿ, ಡೇರೆ ಮೇಳ ಇರ್ಲಿ ಅಥವಾ ಬೇಲಾಟ ಮೇಳಗಿರ್ಲಿ ಅಥವಾ ಯಾವುದೋ ಒಂದು ಸಂಘಟನೆ ಇರ್ಲಿ, ನಿಮ್ಮನ್ನ ಕರಿಬೇಕಂದ್ರೆ ಅವರಲ್ಲಿ ಏನೋ ಒಂದು ನಿರೀಕ್ಷೆ ಇದೆ, ಮತ್ತೆ ನೀವು ಅದಕ್ಕೆ ಸಮರ್ಥವಾಗಿ ಮಾಡ್ತೀರಿ ಅನ್ನುವಂತಹ ಒಂದು ನಂಬಿಕೆ ಇರೋ ಕಾರಣಕ್ಕೋಸ್ಕರ ಅವರು ಮೇಳಕ್ಕೆ ಕರೀತಾರೆ ಅಂತ. ಅಂದ್ರೆ ಸೊ ನೀವು ಒಬ್ಬ ಕಲಾವಿದನ ಅನುಪಸ್ಥಿತಿಯಲ್ಲಿಯೂ ನೀವು ಆ ಜಾಗವನ್ನು ತುಂಬಬೇಕಾದ್ರೂ ಕೂಡ ಕಲಾಪ್ರೇಮಿಗಳ ಅಥವಾ ಅಭಿಮಾನಿಗಳಲ್ಲಿ ಒಂದು ನಿರೀಕ್ಷೆ ಇದೆ, ಇದು ಯಾರೋ ಹೊಸಬ್ರು ಏನೋ ಮಾಡ್ತಿದ್ದಾರೆ ಅಂತ ಆಗ್ಬಾರು. ಇದು ಜೀವ ತುಂಬಿಸ್ಬೇಕು, ಮತ್ತೆ ಆ ಪ್ರೇಕ್ಷಕರ ನಿರೀಕ್ಷೆಯನ್ನ ತುಂಬಿಸ್ಬೇಕು ಅಂತ, ಆ ಎಲ್ಲ ಸವಾಲನ್ನು ಹೇಗೆ ಇದು ಹೇಳಿದ್ರೆ ಒಂದು ಸಣ್ಣ ಚಿಕ್ಕ ಇನ್ಸಿಡೆಂಟ್ ನೆನಪಾಗ್ತದೆ. ಈಗ ಹೇಳಿದಲ್ಲ ಒಬ್ಬ ಕಲಾವಿದರ ಅನುಪಸ್ಥಿತಿಯನ್ನ ತುಂಬಬೇಕು ಅಂತ ಹೇಳಿ, ನಾನು ಮೊದಮೊದಲಿಗೆ ಈ ಎರಡೂ ರೀತಿಯ ಪಾತ್ರಗಳಲ್ಲಿ ಕ್ಲಿಕ್ ಆಗೋದಕ್ಕೆ ಕಾರಣ ಈ ರೀತಿಯ ಒಂದು ಒಬ್ಬ ಕಲಾವಿದರ, ಶ್ರೇಷ್ಠ ಕಲಾವಿದರ ಅನುಪಸ್ಥಿತಿಯೇ. ಅಂದ್ರೆ ನನಗೆ ಅಚಾನಕ್ ಆಗಿ ಒದಗ್ ಬಂದಂತ ಒಂದು ಅವಕಾಶ, ಸಣ್ಣ ಸಣ್ಣ ಅವಕಾಶಗಳು ಎಷ್ಟು ದೊಡ್ಡ ಪ್ರಭಾವ ಬೀರುತ್ತದೆ ನೋಡಿ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ. ಆಗುಂಬೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಮಾರುತಿ ಪ್ರತಾಪ ಯಕ್ಷಗಾನ ಪ್ರಸಂಗ. ಅವತ್ತು ಕಾರಣಾಂತರದಿಂದ ಕಣ್ಣಿ ಮನೆ ಗಣಪತಿ ಭಟ್ ಅಂತ, ಈಗ ಇಲ್ಲ ಅವ್ರು ದಿವಂಗತ, ಕಣ್ಣಿ ಮನೆ ಗಣಪತಿ, ಅವರು ಕೃಷ್ಣನ್ ಪಾತ್ರಕ್ಕೆ ಬರಬೇಕಾಗಿತ್ತು. ಸಂಜೆ 5 ಗಂಟೆ ಹೊತ್ತಿಗೆ ಅವರು ಬರೋದಿಲ್ಲ ಅಂತ ತೀರ್ಮಾನ ಆಯ್ತು, ಅಲ್ಲಿ ಬರೋದಿಲ್ಲ ಅಂತ ಗೊತ್ತಾಯ್ತು. ಕಣ್ಣಿ ಮನೆಯವರ ಪ್ಲೇಸ್ಗೆ ಯಾರು ಅನ್ನುವಾಗ ನೀವು ಅಲ್ಲಿ ಆ ಟೈಮಲ್ಲಿ ಯಾರಿಗೆ ಹೇಳುದು, ಕೃಷ್ಣಂಗೆ ಯಾರಿಗೆ ಹೇಳುದು, ಅಲ್ಲಿ ಆಗುಂಬೆ ಪರಿಸರದಲ್ಲಿ ಯಾರು ಇರ್ಲಿಲ್ಲ, ಯಾರಿಗೆ ಯಾರಿಗೆ ಹೇಳುದು, ಯಾರಿಗೆ ಹೇಳುದು, ಈ ಮೃದಂಗ ವಾದಕರು ಎಂಜೆ ಹೇಳಿರ್ತಾರಲ್ಲ, ಏ ನಾನ್ ಹೇಳ್ತೇನೆ ಅಂತ ಹೇಳಿ ನಂಗೆ ಫೋನ್ ಮಾಡಿದ್ರು.
ಎಲ್ಲಿದ್ದೆ ಎಂತ ಮಾಡ್ತಾ ಇದ್ದೆ ಮನೇಲಿದ್ದೇನೆ ತಕ್ಷಣ ಹೊರಡು ಆಗುಂಬೆ ಲಾಟ ವೇಷ ಮಾಡ್ಬೇಕು ಎಂತ ವೇಷ ಮಾರುತಿ ಪ್ರತಾಪ್ ಕೃಷ್ಣ ನನಗೆ ವಿಷಯವೇ ಗೊತ್ತಿಲ್ಲ ಎಂತ ಅಂತಲೇ ಗೊತ್ತಿಲ್ಲ ಮಾರುತಿ ಪ್ರತಾಪ್ ಕೃಷ್ಣ ಎಂತ ಮಾಡೋದು ನನಗೊಂದು ಬಂಡ ಧೈರ್ಯ ರಂಗಸ್ಥಳದ ಮೇಲೆ ಏನೋ ಮಾಡ್ತೇನೆ ನಾನು ಅಂತ ಧೈರ್ಯ ನನ್ನ ಬಗ್ಗೆ ಒಂದು ಆತ್ಮವಿಶ್ವಾಸ ಅತಿಯಾದ ವಿಶ್ವಾಸ ಅಲ್ಲ ಆತ್ಮವಿಶ್ವಾಸ ಇರ್ಲೇಬೇಕು ರಂಗದ ಮೇಲೆ ದೂಡಿ ಬಿಟ್ರೆ ಅಂತ ಒಂದು ಮಾಡ್ಕೊಂಡ್ ಬರ್ತೇನೆ ನಾನು ಹಂಗೆ ಸುಮ್ಮನೆ ನಿಂತ್ಕೊಂಡು ಖಾಲಿ ಬರಿಗೈಯಲ್ಲಿ ವಾಪಸ್ ಬರ್ದಿಲ್ಲ ಅಂತ ಒಂದು ಧೈರ್ಯ ನನಗೆ ನನ್ನ ಹೆಂಡತಿ ಇರ್ಲಿ ಹೆಂಡತಿ ಹತ್ರ ಕೇಳಿದ್ರೆ ಎಂತ ಮಾಡುದು ಕೇಳಿದ್ರೆ ಅವಳು ಹಾ ಹೋಗ ನೋಡ್ಬಿಡ್ದ ನಾನು ಬಿಡ್ತೇನೆ ಹೋಗುವ ಅಂದ್ಲು ಹೋಗಿ ಇಲ್ಲಿ ದಾರಿ ತುಂಬಾ ಇಲ್ಲಿಂದ ಮಂಕಿ ಈಶ್ವರ ನಾಯ್ಕರಿಗೆ ಅವರು ನನಗೆ ಬಹಳ ಅಚ್ಚುಮೆಚ್ಚಿನ ಕಲಾವಿದರು ಮಂಕಿ ಈಶ್ವರ ನಾಯ್ಕರಿಗೆ ಫೋನ್ ಮಾಡಿ ಅವ್ರ ಕೃಷ್ಣ ಬಹಳ ಇಷ್ಟ ನನಗೆ ಮಾರುತಿ ಪ್ರತಾಪದು ಎಂತ ಪ್ರತಿಯೊಂದು ಪದ್ಯದ್ದು ಹೇಳ್ಕೊಡ್ತಾ ಬಂದ್ರು ಅವರು ಎಲ್ಲದನ್ನು ಕೇಳ್ಕೊಂಡೆ ಹೋಗಿ ಮಾಡ್ರೆ ಅವತ್ತು ಕ್ಲಿಕ್ ಆದೆ ಅವತ್ತು ಕ್ಲಿಕ್ ಆಗಿದ್ದು ಅಂದ್ರೆ ವೃತ್ತಿ ಕಲಾವಿದ ತೋಟಿ ಮನೆಯವರು ಹನುಮಂತ ಕೆ ಪಿ ಹೆಗಡೆ ಅವ್ರ ಪದ್ಯ ಅಶೋಕ್ ಭಟ್ರದ್ದು ಸಿದ್ದಾಪುರ ಅಶೋಕ್ ಭಟ್ರ ನಾರದ ಆಯ್ತಾ ನೀಲ್ಕೋಡು ಶಂಕರ ಹೆಗಡೆ ಅವರ ಸತ್ಯಭಾಮೆ ದೊಡ್ಡ ದೊಡ್ಡ ಕಲಾವಿದರ ಸೆಟ್ ಅದು ಅಲ್ಲ ನಮ್ಮ ಸಣ್ಣವ ಬರ್ಜಿ ಯಾರಿಗೂ ಗೊತ್ತೇ ಇಲ್ಲಿದ್ದವ ಅಲ್ಲಿದ್ದವರಿಗೆಲ್ಲ ಇವ್ ಯಾರು ಬಂದವ ಡುಮ್ ಡುಮ್ಮಕ್ಕಿದ ನೀವು ಎಂತ ಕೃಷ್ಣನ್ ಮಾಡ್ತಾರೆ ಹೇಳಿ ಅವ್ರ ಲೆಕ್ಕದಾಗೆ ಆಯ್ತಾ ಆ ಆಟ ನನಗೆ ಒಂದು ಬ್ರೇಕ್ ಥ್ರೂ ಅನೇಕ ಅದು ತುಂಬಾ ಯೂಟ್ಯೂಬ್ ಅಲ್ಲೆಲ್ಲ ಹೋಯ್ತು ತುಂಬಾ ಜನ ನೋಡಿದ್ರು ನೋಡಿ ಅದರಿಂದಲೇ ನನಗೆ ಮೊನ್ನೆ ಕೃಷ್ಣನ್ ಮಾಡಿದಿರಲ್ಲ ನಮ್ಮಲ್ಲಿ ಒಂದು ಆಟಕ್ಕೆ ಬರ್ಬೋದಾ ಅಂತ ಆತರ ಅದು ಆ ಪ್ರಭಾವ ಬೆಳಿತಾವ ಅಂದ್ರೆ ಆ ರೀತಿಯಾದ ಪ್ರಭಾವ ಬೆಳಿತಾ ಬಂತು ನನಗೆ ಸರ್ ಒಬ್ಬ ಕಲಾವಿದನಿಗೆ ಈಗ ನೀವು ಇದೇ ಪಾತ್ರವನ್ನ ಹೇಳಿದ್ರೆ ಕೃಷ್ಣನ ಪಾತ್ರ ಈಗ ನೆಕ್ಸ್ಟ್ ಯಾರಾದ್ರೂ ಕರೆಯುವಾಗ ಸೊ ಅವರು ಬಂಡಕಾಸ್ ಕಾಲೇಜ್ನ ಲೆಕ್ಚರರು ಶಶಾಂಕ್ ಪಟ್ರು ಬಹಳ ಒಳ್ಳೆ ಚೆನ್ನಾಗಿ ಮಾಡ್ತಾರೆ ಮರೆ ಅವ್ರನ್ನ ಕರೆಯುವ ಅನ್ನುವ ಒಂದು ವಿಶ್ವಾಸಕ್ಕೆ ಬರುವಾಗ ಹೇಗೆ ಅನಿಸ್ತಾ ಇದೆ ಮನಸ್ಸು ತುಂಬಿ ಬರ್ತದೆ ಯಾಕಂದ್ರೆ ಹೀಗಿದ್ದೊಂದು ಅಂದ್ರೆ ನಾನು ಬಡ ದೊಡ್ಡ ಸಾಧಕ ಅಲ್ಲ ಏನೋ ದೊಡ್ಡ ಸಾಧನೆ ಮಾಡಿದ್ದೇನೆ ಅನ್ನುವಂತ ಹೆಮ್ಮೆಯೂ ನನಗಿಲ್ಲ ಆದ್ರೆ ಯಕ್ಷಗಾನ ವಲಯದಲ್ಲಿ ಎಷ್ಟೋ ಮಂದಿ ಅನೇಕ ಮಂದಿ ದೊಡ್ಡ ದೊಡ್ಡ ಹಿರಿಯ ಕಲಾವಿದರ ಪ್ರತಿಷ್ಠಿತ ಕಲಾವಿದರ ನಡುವೆ ನಾನು ಒಬ್ಬ ಕಾಣಿಸ್ಕೊಂಡಿದ್ದೇನೆ ಅಥವಾ ಕಾಣಿಸ್ಕೊಳ್ತಾ ಇದ್ದೇನೆ ಅನ್ನೋದು ಇದೆಯಲ್ಲ ಅದು ಬಹಳ ಖುಷಿ ಕೊಡ್ತದೆ ಹಿರಿಯವರ ವಿಶ್ವಾಸ ಗಳಿಸೋದು ಅಷ್ಟು ಸುಲಭ ಬಹಳ ಖುಷಿ ಕೊಡ್ತದೆ ಅಂದ್ರೆ ಅಷ್ಟೆಲ್ಲ ಈಗ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಇಂಥ ಪಾತ್ರಕ್ಕೆ ಶಶಾಂಕ್ ಪಟೇಲರು ಆಗ್ಬೋದಪ್ಪ ಅಂತ ಯಾರೋ ಒಬ್ರು ನಿರ್ಧಾರ ಮಾಡಿ ನನಗೆ ಹೇಳಿದ್ರೆ ಅದು ಒಂಥರ ಬಹಳ ಖುಷಿ ಅಂದ್ರೆ ಇಂಥ ಪಾತ್ರಕ್ಕೆ ಬೇಕು ಅಂತ ನನ್ನನ್ನು ಹುಡ್ಕೊಂಡ್ ಬಂದವಾಗ ಅದು ಕೊಡುವಂತ ಖುಷಿ ಇದೆ ಅಲ್ಲ ಅದು ಬಹಳ ತುಂಬಾ ಖುಷಿ ಕೊಡ್ತದೆ ಅಂದ್ರೆ ಇದಕ್ಕೆ ಶಶಾಂಕ್ ಪಟೇಲ್ರೆ ಬೇಕು ಅಂತ ಹೇಳಿದ್ರೆ ನಾನು ಆ ಪಾತ್ರ ಒಂದೊಂದು ಅಚ್ಚೊತ್ತಿದ್ದೇನೆ ಅಂತ ಅರ್ಥ ಆಗಿಲ್ವಾ ಆತರ ಖುಷಿ ಕೊಡ್ತಾ ಹೋಗ್ತದೆ ಅಂದ್ರೆ ಇದು ನನಗೆ ಒಂಥರ ಹೆಮ್ಮೆ ನನ್ನ ಬಗ್ಗೆ ನನ್ನ ಹತ್ರ ಹೆಮ್ಮೆ ಅನ್ಸೋದು ಅಹಂಕಾರ ಪಡ್ತಾ ಇಲ್ಲ ನನ್ನ ಅದಕ್ಕಾಗಿ ಹೆಮ್ಮೆ ಅನ್ಸದ್ ನನಗೆ ಏನೋ ಒಂಥರ ಖುಷಿ ಕೊಡ್ತದೆ ಏನೋ ಒಂಥರ ಖುಷಿ ಕೊಡ್ತದೆ ಸುಮ್ಮನೆ ಕುತೂಹಲಕ್ಕೆ ಸರ್ ನಾಯಕನ ಪ್ರತಿ ನಾಯಕನ ಯಾವ್ದು ಇಷ್ಟ ನಿಮ್ಗೆ ಪ್ರತಿ ನಾಯಕ ಇಷ್ಟ ನನಗೆ ಪ್ರತಿ ನಾಯಕ ಹೌದು ನನಗೆ ಪರ್ಸ್ನಲಿ ಪ್ರತಿ ನಾಯಕ ಇಷ್ಟ ಪ್ರತಿ ನಾಯಕನ ಪಾತ್ರಕ್ಕೆ ಜಾಸ್ತಿ ಕುಣಿಯೋದು ಬೇಕಾಗಿಲ್ಲ ಒಂದು ಕಣ್ಣು ಹಿಂಗ್ ಬಿಟ್ಟು ಒಂದು ನಗ್ಯಾಡಿ ಗಹ ಕೈಸಿ ನಗ್ಯಾಡಿ ಒಂದು ನಾಲ್ಕು ಸುತ್ತ ಹಿಂಗ್ ಮಾಡಿ ಒಂದ್ ಎರಡು ರಂಗಸ್ಥಳಕ್ಕೆ ಹಿಂಗ್ ಸುತ್ತ ಬಂದ ಡಬ ಡಬ ಎರಡು ಕಾಲು ಹಾಕಿ ಇದು ಕೊಟ್ಟು ಬಿಟ್ರೆ ಗೆಸ್ಟರ್ಸ್ ಕೊಟ್ಟು ಬಿಟ್ರೆ ಅಲ್ಲಿಗೆ ಪಾಸ್ ದೇವ್ರ ನಡೆಸಿ ನನಗೊಂದು ಆಳಂಗ ಇದೆ ಅಲ್ಲ ಅಲ್ಲ ಇದು ಅಷ್ಟು ಸುಲಭನ ಹೇಳಿದಷ್ಟು ಇಲ್ಲ ಅಲ್ಲ ಅದನ್ನ ಉಪಯೋಗಿಸ್ಕೊಳ್ಳೋದು ದೇವ್ರು ಕೊಟ್ಟ ಒಂದು ಈ ದೇಹ ಪ್ರಕೃತಿಯನ್ನು ಉಪಯೋಗಿಸ್ಕೊಳ್ಳೋದು ಯಕ್ಷಗಾನ ರಂಗಕ್ಕೆ ಅದನ್ನ ಬೇಕಾದ ಹಾಗೆ ಇದ್ ಮಾಡುದು ಹಂಗೆ ಹಂಗಾಗಿ ನನ್ನ ಖಳನಾಯಕ ಪಾತ್ರ ಅದೇ ಪ್ರತಿ ನಾಯಕ ಪಾತ್ರ ಬಹಳ ಪ್ರೀತಿ ಬಹಳ ಪ್ರೀತಿ ಹಂಗಂತ ನಾಯಕನ ಪಾತ್ರಕ್ಕೂ ನನಗೇನು ಬೇಸರ ಇಲ್ಲ ಯಾರು ಮಾಡ್ತಾರೆ ಮತ್ ಯಾವ ಪಾತ್ರಕ್ಕೂ ಇದೊಂದು ಯಾರು ಮಾಡ್ತಾರೆ ಈ ಪಾತ್ರವನ್ನು ಆ ತರದ್ ಇಲ್ಲೂ ಇಲ್ಲ ನನಗೆ ಒಂದು ಎರಡು ಮೂರು ಪಾತ್ರಗಳಿದೆ ಒಂಥರ ಅಲರ್ಜಿ ಅಂತ ಹೇಳುವಂತ ಒಂದು ಎರಡು ಮೂರು ಪಾತ್ರಗಳಿದಾವೆ ಇಲ್ಲ ಅಂತಿಲ್ಲ ನಾನು ಮಾಡುವಂತ ಒಂದು 15-18-20 ಪಾತ್ರಗಳಲ್ಲಿ ಒಂದು ಎರಡು ಮೂರು ಪಾತ್ರಗಳು ಸ್ವಲ್ಪ ಅಲರ್ಜಿ ಉಳಿದಿದ್ದನ್ನೆಲ್ಲ ತುಂಬಾ ಖುಷಿಯಿಂದ ಮಾಡ್ತೇನೆ ಯಾವ ಹೊಸ ಪಾತ್ರ ಬಂದ್ರು ಕೂಡ ಸಂತೋಷದಿಂದ ಸ್ವೀಕಾರ ಮಾಡ್ತೇನೆ ಈ ನಾಯಕ ಪ್ರತಿ ನಾಯಕ ಎರಡು ಪಾತ್ರಗಳ ಮಾಡುವುದರ ಜೊತೆಗೆ ನೀವು ನಡುತಿಟ್ಟಿನ ಪಾತ್ರಗಳನ್ನು ಕೂಡ ಸಾಂಪ್ರದಾಯಿಕವಾಗಿ ಅರ್ಜುನ ಇಂತ ಕೆಲವು ಪಾತ್ರಗಳನ್ನು ಕೂಡ ನೀವು ಸಮರ್ಥವಾಗಿ ನಿಭಾಯಿಸ್ತೀರಿ ಅಂತ ನಿಭಾಯಿಸಿದೇನೆ ಏನೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾಕೆಂದ್ರೆ ವೇಷ ಮಾಡ್ಕೊಂಡ್ಬಿಟ್ರೆ ಅದು ನಡುತಿಟ್ಟಿನ ವೇಷ ಆಗ್ತದೆ ಬಿಟ್ರೆ ಪಾತ್ರ ಆಗುದಿಲ್ಲ
ನಡುತಿಟ್ಟಿನ ಪಾತ್ರಕ್ಕೆ ಅದರದ್ದೇ ಆದಂತ ಒಂದು ಶೈಲಿ ಇದೆ. ವೇಷ ನಾನು ಮಾಡ್ಕೊಂಡಿದ್ದೇನೆ, ಕಟ್ಟು ಮೀಸೆ ಕಟ್ಟಿ, ಬಿಳಿ ಭುಜಕೀರ್ತಿ, ಮುಳ್ಳು ಭುಜಕೀರ್ತಿ ಕಟ್ಟಿ, ಈ ತರದ್ದೆಲ್ಲ ಮಾಡಿದ್ದೇನೆ ನಾನು. ಇದು ಖ್ಯಾದಿಗೆ ಮುಂದ ಪಗಡೆ ಅರ್ಜುನನ್ ಮಾಡಿ ಈ ತರದ, ಅಂದ್ರೆ ನಮ್ಮಲ್ಲಿ ಅರ್ಜುನ ಕಿರೀಟ, ಈ ಕಡೆ ಬಂದ್ರೆ ಕರಾವಳಿ ಕಡೆ ಬಂದ್ರೆ ಅರ್ಜುನ ಪಗಡೆ. ಸೊ ಆ ತರ ಅದೆಲ್ಲ ಮಾಡಿದ್ದೇನೆ ಹೌದು. ಬಟ್ ಏನೇ ಮಾಡಿದ್ರು ಕೂಡ ನನ್ನ ಕುಣಿತ ಆಂಗಿಕ ಅಭಿನಯ ಅನ್ನೋದೇನಿದೆ ಅದು ನಮ್ಮ ಇದಕ್ಕೆ ಸೇರ್ತದೆ. ಅಂದ್ರೆ ನಾನು ಕಲ್ತದ್ದಲ್ಲಿ, ಅಭ್ಯಾಸ ಮಾಡ್ಕೊಂಡಿದ್ದಲ್ಲಿ, ಹಾಗಾಗಿ ಬಹಳಷ್ಟು ಪ್ರಯತ್ನ ಪಟ್ಟು ಇಲ್ಲಿಯ ಕುಣಿತಗಳನ್ನ, ಇಲ್ಲಿಯ ಅಭಿನಯಗಳನ್ನ, ಭಾವಭಂಗಿಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ಬಟ್ ಎಷ್ಟಂದ್ರು ಕೂಡ ಆ ಕಡೆ ಎಳಿತದೆ ಅದು. ಬಟ್ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ನಿಭಾಯಿಸುವಲ್ಲಿ ಪ್ರಯತ್ನ ಪಟ್ಟಿದ್ದೇನೆ. ಪ್ರೇಕ್ಷಕರು ಒಪ್ಪಿದ್ದಾರೆ ಕೂಡ, ನನಗೆ ಅದೊಂದು ಸಮಾಧಾನ ಇದೆ. ಪ್ರೇಕ್ಷಕರು ಒಪ್ಕೊಂಡಿದ್ದಾರೆ ಆ ಮಟ್ಟಿಗೆ ಇದನ್ನು ಕೂಡ ಮಾಡಬಹುದು ಅಂತ ಮಾಡಿದ್ದೇನೆ, ಕೂಡ ಮಾಡ್ತಾ ಇದ್ದೇನೆ. ಬಂದ್ಬಿಡಿಯಲ್ಲ ಪೂರ್ಣಕಾಲ ತಿರುಗಾಟ ಮೇಳಕ್ಕೆ. ಇಲ್ಲ, ಯಾವ್ದಾದ್ರು ಆಫರ್ ಬಂದಿದ್ಯಾ? ಹಾಗೆ ಒಂದು ಎರಡು ಮೂರು ಆಫರ್ ಗಳು ಬಂದಿತ್ತು. ಯಾವ್ದು ಅಂತ ಬೇಡ ಬಿಡಿ, ಎರಡು ಮೂರು ಆಫರ್ ಗಳು ಬಂದಿತ್ತು. ಈ ವರ್ಷವೂ ಒಂದು ಬಂದಿತ್ತು, ಸ್ಥಾನಕ್ಕೆ ಬಂದಿತ್ತು, ಒಂದು ಗಟ್ಟಿ ಸ್ಥಾನಕ್ಕೆ ಬಂದಿತ್ತು. ನನ್ನ ಕಾಲೇಜಿನ ವ್ಯವಸ್ಥೆಗೆ ತೊಂದರೆ ಆಗದಿದ್ದಾಗೆ ಮಾಡಿಕೊಡ್ತೇವೆ ಅನ್ನುವ ಭರವಸೆಯ ನುಡಿಗಳು ಇತ್ತು. ಆದ್ರೆ ನಾನು ವೃತ್ತಿ ಕಲಾವಿದ ಅಲ್ಲ, ವೃತ್ತಿ ಕಲಾವಿದ ಅಲ್ಲ ಒಂದೇದು. ಮತ್ತೆ ಎರಡನೇದಾಗಿ ಹೊಸ ಪ್ರಸಂಗಗಳಲ್ಲಿ ಮಾಡುವುದಕ್ಕೆ ಮನಸ್ಸು ಒಪ್ಪೋದಿಲ್ಲ, ದಿನ ಅದನ್ನೇ ಮಾಡೋದಕ್ಕೆ ಮನಸ್ಸು ಒಪ್ಪೋದಿಲ್ಲ. ಅದೇ ತರದಲ್ಲಿ ಒಂದಷ್ಟು ಸಮಸ್ಯೆಗಳಿರುತ್ತೆ, ಮತ್ತೆ ಮನೆಯಲ್ಲಿ ಸಮಸ್ಯೆಗಳಾಗ್ತದೆ, ಆಮೇಲೆ ಹೊರಗಡೆ ನನ್ನ ಕಾಲೇಜ್ ಲೈಫ್ ಅಲ್ಲೂ ಕೂಡ ಸಮಸ್ಯೆಗಳಾಗ್ತದೆ. ನಿದ್ದೆ ಬುದ್ಧಿ ಬಿಟ್ಟು ನಾನು ಏನ್ ಪಾಠ ಮಾಡ್ಲಿಕ್ಕೆ ಸಾಧ್ಯ? ದಿವಸಕ್ಕೆ 4 ಗಂಟೆ 5 ಗಂಟೆ ನಿದ್ದೆ ಇಲ್ದೇನೆ ಏನ್ ಪಾಠ ಮಾಡೋದಕ್ಕೆ ಸಾಧ್ಯ? ಯಾವ್ದೋ ಹೇಳೋದಕ್ಕೋಗಿ ಶೇಕ್ಸ್ಪಿಯರ್ ವಿಷಯ ಹೇಳೋದಕ್ಕೋಗಿ ವರ್ಡ್ಸ್ವರ್ತ್ ವಿಷಯ ಹೇಳಕ್ ಬರ್ಬೇಕು ನಾನು. ಹೌದೇ, ಹಿಂಗಿದ್ದೆಲ್ಲ ಆಗ್ತದೆ. ಹಾಗಾಗಿ ಮೇಳದ ತಿರುಗಾಟಕ್ಕೆ ನಾನು ಇಲ್ವೇ ಇಲ್ಲ. ಹಾಗಂತ ಒಂದು ವರ್ಷದ ಮೊದಲನೇ ವರ್ಷದ ಹಟ್ಟಿ ಅಂಗಡಿ ಮೇಳದ ತಿರುಗಾಟ ಮಾಡಿಕೊಟ್ಟಿದ್ದೇನೆ, ಪ್ರಾರಂಭ ವರ್ಷ ಮಾಡಿಕೊಟ್ಟಿದ್ದೇನೆ. ಅದು ಬಹಳ ಬಹಳ ಅನುಭವವನ್ನು ಕೊಟ್ಟಿದೆ ನನಗೆ. ನೀವು ಇತ್ತೀಚೆಗೆ ಚಿತ್ರ ಫಲ್ಗುಣ ಅಂತ ಉಡುಪಿಯಲ್ಲಿ ಒಂದು ಯಕ್ಷ ಪ್ರಕಾರವನ್ನ ಜೊತೆಯಾಗಿ, ಯಕ್ಷ ರೂಪಕ ಒಂದು ಪ್ರಯೋಗವನ್ನ ಮಾಡಿದ್ರಂತೆ. ಯಕ್ಷಗಾನ ಅಭಿಮಾನಿಗಳು ಮತ್ತೆ ಯಕ್ಷಗಾನದಲ್ಲಿ ವಲಯದಲ್ಲಿ ಇರುವವರೆಲ್ಲರೂ ಕೂಡ ಅದನ್ನ ಒಪ್ಪಿದ್ರ ಜೊತೆಗೆ ಬೇರೆ ಎಲ್ರಿಗೂ ಕೂಡ, ಅಂದ್ರೆ ಲಲಿತ ಕಲೆಗಳನ್ನ ಯಾರೆಲ್ಲ ಇಷ್ಟಪಡ್ತಾರೋ ಅವರಿಗೂ ಕೂಡ ಅದು ಇಷ್ಟ ಆಗಿ ಒಂದು ಮಾದರಿಯ ಕಾರ್ಯಕ್ರಮ ಆಗುವ ಹಾಗೆ ನೀವು ಮಾಡಿ ತೋರಿಸಿದಿರಿ ಅಂತ ಅದನ್ನ ನೆನಪಿಸಿಕೊಳ್ಳೋದಾದ್ರೆ ಅದ್ರ ಬಗ್ಗೆ ಆ ರೀತಿಯ ಒಂದು ಯೋಚನೆ ಹೇಗೆ ಹೊಳಿ? ಚಿತ್ರ ಪಲ್ಗುಣ ಹುಟ್ಟಿದ್ದು ಈ ಕೊರೋನಾ ಲಾಕ್ಡೌನ್ ಇತ್ತಲ್ಲ, ಆ ಟೈಮಲ್ಲಿ ಐಡೆಲ್ಲ ಕುತ್ಕೊಂಡು ಏನಾರು ಮಾಡ್ಬೇಕು ಅಂತ ಅನಿಸ್ತಾ ಇರೋ ಹೊತ್ತಿಗೆ ನಾವಿಬ್ರು ಮಾತಾಡ್ಕೊಂಡು, ನಾನು ಮತ್ತು ಶ್ರುತಿ ಮಾತಾಡ್ಕೊಂಡು ಇದ್ವಿ, ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಆ ಟೈಮಲ್ಲಿ ನಾನು ನಮ್ಮ ಗುರುಗಳಾದ ಪ್ರಸಾದ್ ಮೊಗೆಬೆಟ್ಟು ಅವ್ರ ಹತ್ರ ಮಾತಾಡಿದೆ, ಗುರುಗಳೇ ಏನಾರು ಮಾಡ್ಬೇಕು, ಗುರುಗಳೇ ಸುಮ್ಮನೆ ಕೂತು ಕೂತು ಸಾಕಾಯ್ತು, ನಮ್ಮಷ್ಟಕ್ಕೆ ಏನಾರು ಒಂದು ಮಾಡ್ಕೊಳ್ಳೋಣ, ನಾವಿಬ್ರಿದ್ದೇವೆ, ನೀವೊಂದು ಎತ್ತಾರ ಒಂದು 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 ಯಾವ್ದಾರು ಒಂದು ಆಲೋಚನೆ ಮಾಡಿ, ಯಾವ್ದಾರು ಒಂದು ಪ್ಲಾಟ್ ತಗೊಳ್ಳಿ ಅಂತೆಲ್ಲ ಹಿಂಗೆ ಹೇಳಿದಾಗ ಅವ್ರಿಗೆ ಹೊಳೆದಂತ ವಿಷಯ ಅದು. ಚಿತ್ರ ಪಲ್ಗುಣ ಅರ್ಜುನ ಮತ್ತು ಚಿತ್ರಾಂಗದೆಯ ಕಥಾ ಹಂದರವನ್ನು ಇಟ್ಕೊಂಡು ಬರೀತಾ ಹೋದ್ರು, ಅದ್ಭುತವಾದಂತಹ ಸಾಹಿತ್ಯದ ಜೊತೆ ಕತೆ ಕಟ್ತಾ ಹೋದ್ರು. ಅದಕ್ಕೆ ಜೀವ ತುಂಬುವಲ್ಲಿ ನಾವಿಬ್ರು ಪ್ರಯತ್ನ ಪಟ್ಟು, ನಾನು ಅರ್ಜುನನ ಪಾತ್ರವನ್ನು ಮಾಡ್ತೇನೆ ಅದರಲ್ಲಿ, ಶ್ರುತಿ ಚಿತ್ರಾಂಗದೆಯ ಪಾತ್ರವನ್ನ ಮಾಡ್ತಾರೆ. ಅಂದ್ರೆ ಒಂದು ಒಂದು ರೀತಿ ನವರಸಗಳು ಇರುವಂತ ಒಂದು ಪ್ಲಾಟ್ ಅದು. ಅಂದ್ರೆ ಆತರ ಒಂದು ಬಿಂಬಿಸಿ, ಅಂದ್ರೆ ಚಿತ್ರಾಂಗದೆಯ ತುಮುಲಗಳನ್ನ, ಆಕೆಯ ಮನಸ್ಥಿತಿಯನ್ನ, ಆಕೆಯ ವೀರತ್ವವನ್ನ ಎಲ್ಲ ಒಂದು ತೋರಿಸ್ತಾ, ಅಥವಾ ಜೊತೆ ಜೊತೆಗೆ ಅರ್ಜುನನ ಜೊತೆಗೆ ಅವಳ ಮನೋಭಾವವನ್ನ ಇದನ್ನೆಲ್ಲ ತೋರಿಸ್ತಾ ಅದು ಬೆಳೀತಾ ಹೋಗ್ತದೆ. ಆ ತರದ ಒಂದು ಕಥಾ ಹಂದರ ಅದು. ಸೊ ಅದು ತುಂಬಾ ಇದು ಮೂಲ ಕಥೆಯಲ್ಲಿ ಅದು ಅವ್ಯಕ್ತವಾಗಿತ್ತು ಅಂತ. ಹೌದೌದು, ಅದೇ ಆ ತರ. ಆದ್ರೆ ರವೀಂದ್ರನಾಥ್ ಟಾಗೋರ್ ಅವರ ಇದಿದೆ ಏನದು, ಚಿತ್ರ ಅಂತ ಒಂದು ಕಥೆ ಇದೆ. ಆದ್ರೆ ಅದಕ್ಕೂ ಇದಕ್ಕೂ ಏನು ರಿಲೇಟೆಡ್ ಅಲ್ಲ, ಎರಡು ಬೇರೆ. ಆ ಕಥಾ ವಸ್ತು ಒಂದೇ, ಬಟ್ ವಿಷಯ ಅಂದ್ರೆ ನಾವು ಪ್ರೆಸೆಂಟ್ ಮಾಡಿದಂತ ರೀತಿ ಬೇರೆ. ಆಯ್ತಾ, ಅದಕ್ಕೆ ಒಳ್ಳೆ ಜನಮನ್ನಣೆ ಸಿಕ್ಕಿತ್ತು, ಚಂದ ಆಗಿತ್ತು. ಮತ್ತೆ ಗಂಡ ಹೆಂಡತಿ ಇಬ್ರು ಸೇರಿ ಗಂಡ ಹೆಂಡತಿದೆ ಪಾತ್ರ ಮಾಡುವಂತದ್ದು ಅಂದ್ರೆ ವಿಶೇಷ. ಯಕ್ಷ ದಂಪತಿಗಳು ಅಂತ ಹೇಳಿ ನಮ್ಮನ್ನ ಕರೀತಾರೆ ಸುಮಾರು ಜನ, ಯಕ್ಷ ದಂಪತಿಗಳು ಅಂತ ಹಿಂಗ್ ಕರಿತಾ ಇರ್ತಾರೆ. ಸೊ ಅದು, ಮತ್ತೆ ಅವಳು ಕೂಡ ಅಷ್ಟೇ ತುಂಬಾ ಅಂದ್ರೆ
ಅವಳು ತುಂಬಾ ಆಕ್ಚುಲಿ ತುಂಬಾ ಸೆಲೆಕ್ಟಿವ್ ಅವಳು, ಅಂದ್ರೆ ಸುಮ್ಸುಮ್ನ ಯಾವ್ದಾವ್ದು ಪಾತ್ರ ಇಂಥ ಪಾತ್ರ ಮಾಡ್ತಿದ್ ತುಂಬಾ ಜನ ಕೇಳಿದ್ದಿದೆ ಅವಳ ಕೈಲಿ, ಒಂದು ವೇಷ ಮಾಡಿ ಅಂತ ಅವಳ ಕೈಲೂ ಕೇಳಿದ್ದಿದೆ, ನನ್ನ ಹತ್ರ ಕೇಳಿಸಿದ್ದಿದೆ, ಒಪ್ಪದೇ ಇಲ್ಲ ಅವಳು. ಅಂದ್ರೆ ಯಾವುದು ಪರಿಪಕ್ವವಾಗಿಲ್ಲದೆ ಅವಳು ಒಪ್ಪದಿಲ್ಲ. ಸೊ ಇನ್ನು ನೀವು ನೀವು ನಿಮ್ಮ ಧರ್ಮಪತ್ನಿ ಅವರೆಲ್ಲರ ಜೊತೆ ಒಂದು ಯಕ್ಷೋನ್ನತಿ ಅಂತ ಒಂದು ಸಂಸ್ಥೆಯನ್ನ ನೀವು ಈಗ ಕಟ್ಟುಕೊಂಡಿದ್ರಿ, ಅದರ ಮೂಲಕವಾಗಿ ಯಕ್ಷಗಾನವನ್ನ ಮತ್ತೆ ಪ್ರಸಾರ ಮಾಡುವಂತಹ ಯಕ್ಷೋನ್ನತಿ ಕಲಾ ತಂಡ ಬ್ರಹ್ಮಾವರ ಅಂತ ಹೇಳಿ, ಏನು ರಿಜಿಸ್ಟರ್ಡ್ ಅಲ್ಲ ಸಂಸ್ಥೆ ಅಲ್ಲ ನಮ್ದು, ಆದ್ರೆ ನಾವೇ ಒಂದು ಸಮಾನ ಮನಸ್ಕರು, ಒಂದಷ್ಟು ಜನ ನಮ್ಮ ಸ್ನೇಹಿತ ಒಂದಷ್ಟು ಜನ ಹುಡುಗರ ಮಕ್ಕಳಿದ್ದಾರೆ ನಮ್ಮೊಟ್ಟಿಗೆ. ಎಷ್ಟೊತ್ತಿಗೂ ನಮ್ಮೊಟ್ಟಿಗೆ ಶಶಾಂಕಣ್ಣ ಶಶಾಂಕಣ್ಣ ಅಂತ ಹೇಳಿ, ಶುದ್ಧಿಯಕ್ಕ ಶುದ್ಧಿಯಕ್ಕ ಅಂತ ಹೇಳ್ಕೊಂಡು, ನಮ್ ಸುತ್ತ ಅಂದ್ರೆ ನಮ್ ಜೊತೆಗೆ ನಮ್ ಸುತ್ತ ಅಂತಲ್ಲ ಸಾರಿ, ನಮ್ ಜೊತೆಗೆ ನಮ್ ಮನೆಗೆ ಬರ್ತಾ ಇರ್ತಾರೆ, ನಾವು ಅಲ್ಲೇ ಸಿಗ್ತಾ ಇರ್ತೇವೆ, ಹಿಂಗೆ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಒಂಥರ ಖುಷಿ ಖುಷಿಯಾಗಿ ಮಜ್ ಮಜವಾಗಿ ಇರ್ತಾ ಇರ್ತೇವೆ, ಎಲ್ಲರೂ ತಿರುಗಾಟಕ್ಕೆ ಹೋಗ್ತಾ ಇರ್ತೇವೆ, ಎಕ್ಸ್ಕರ್ಷನ್ ಹೋಗ್ತಾ ಇರ್ತೇವೆ, ಹಿಂಗೆಲ್ಲ ಹೋಗ್ತೇವೆ ನಾವೆಲ್ಲ ಸೇರಿ ಸಮಾನ ಮನಸ್ಕರೆಲ್ಲ ಸೇರಿ ಒಂದು ಶುರು ಮಾಡ್ಕೊಂಡಂತ ಒಂದು ಟೀಮ್ ಅದು. ಅದಕ್ಕೊಂದು ಹೆಸರು ಬೇಕಲ್ಲ, ಯಕ್ಷೋನ್ನತಿ ಕಲಾತಂಡ ಬ್ರಹ್ಮ ಅವರ ಅಂತ ಕೊಟ್ಕೊಂಡಿದ್ದೇವೆ. ಒಂದು ಮೂರ್ ನಾಲ್ಕು ಐದು ಕಾರ್ಯಕ್ರಮಗಳು ಆಯ್ತು ಇಲ್ಲಿವರೆಗೆ. ಹಾಗಾಗಿ ಆ ಯಕ್ಷೋನ್ನತಿ ಕಲಾತಂಡ ಅನ್ನುವಂಥದ್ದು ಅಧಿಕೃತವಾಗಿ ಪ್ರಚಾರಕ್ಕೆ ಬೀಳಬೇಕು ಅನ್ನೋದು ನಮ್ಮ ಒಂದು ಹಂಬಲ ಮತ್ತು ಆಶಯ ಕೂಡ. ನಿಮ್ಮ ಮುಂದಿನ ತಲೆಮಾರಿಗೂ ಕೂಡ ಯಕ್ಷಗಾನವನ್ನ ಕಲಿಸ್ತಾ ಇದ್ದೀರಿ, ಯಕ್ಷಗಾನಕ್ಕೆ ಮಗಳನ್ನ ಕೊಡುಗೆಯಾಗಿ ಕೊಡಬೇಕನ್ನುವಂತಹ ಯಾವ್ದಾದ್ರು ಆಲೋಚನೆಯನ್ನ ಗಂಡ ಹೆಂಡತಿ ಮಾಡಿದೀರಾ? ಏನು ಇಲ್ಲ, ಇರೋ ಮಗಳನ್ನ ಯಕ್ಷಗಾನದಲ್ಲಿ ಬೆಳೆಸಬೇಕು ಅಂತ ಯೋಚನೆ ಮಾಡಿದ್ದೇವೆ. ಅಲ್ಲ ಅದೇನೆ ಕೇಳಿದೆ. ಆಯ್ತಾ, ಅಂದ್ರೆ ಮೂಲಭೂತವಾಗಿ ಇವಳು ಕೂಡ ಅಷ್ಟೇ, ನನಗೂ ಕೂಡ ಒಂದು ಆಸೆ ಇದ್ದದ್ದು ಏನು ಅಂದ್ರೆ, ಶ್ರೇಯಾ ನನ್ನ ಮಗಳು, ನಮ್ಮ ಮಗಳು ಶ್ರೇಯಾ ಕೂಡ ಯಕ್ಷಗಾನ ಕೇಂದ್ರದಲ್ಲೇ ಕಲಿಬೇಕು ಅನ್ನಂತು ಕಲಿಸಿದ್ದೆ. ಹೌದು, ಕಲಿಸಿದ್ದೆ ಕೂಡ ಶೈಲೇಶ್ ತೀರ್ಥಹಳ್ಳಿ ಅಂತ ಹೇಳಿ, ಸಾರಿ ಶೈಲೇಶ್ ತೀರ್ಥಹಳ್ಳಿ ಅಂತ ಹೇಳಿ ಯಕ್ಷಗಾನ ಕೇಂದ್ರದಲ್ಲಿ ಇದ್ರು ಗುರುಗಳಾಗಿ. ಅವರು ಬೇಸಿಕಲಿ ಅವಳಿಗೆ ಒಂದಷ್ಟು ಈ ಹೆಜ್ಜೆಗಳನ್ನೆಲ್ಲ ಕಲ್ಸ್ಕೊಟ್ಟು ಆಮೇಲೆ ಅವರು ಕೇಂದ್ರ ಬಿಟ್ರು. ಅದಾದ್ಮೇಲೆ ಪ್ರತೀಶ್ ಕುಮಾರ್ ಬ್ರಹ್ಮ ಅವರ ಅಂತ ಹೇಳಿದ್ರಲ್ಲ, ಪ್ರತೀಶ್ ಕುಮಾರ್ ಬ್ರಹ್ಮ ಅವರು ಯಕ್ಷರಂಗದಲ್ಲಿ ನನ್ನ ಒಡನಾಟಿ ಮತ್ತು ನನ್ನ ಗುರುಗಳು ಕೂಡ ಹೌದು. ಅಜಪುರ ಸಂಘದ ವೇಷಧಾರಿಯೂ ಹೌದು, ಸದಸ್ಯರು ಹೌದು. ಅವರಲ್ಲಿ ಅವರು ಮಗಳಿಗೆ ಕಲಿಸ್ತಾ ಇದ್ದಾರೆ, ಅವರು ಪಾಠ ಮಾಡ್ತಾ ಇದ್ದಾರೆ, ಯಕ್ಷಗಾನದ ಪಾಠ ಮಾಡ್ತಾ ಇದ್ದಾರೆ. ಸಣ್ಣ ಪುಟ್ಟ ವೇಷಗಳನ್ನ ಮಾಡ್ತಾ ಇದ್ದಾಳೆ ಮಗಳು ಕೂಡ. ಅಂದ್ರೆ ಈ ಬಾಲಗೋಪಾಲ ವೇಷ ಅಂತ ಫಸ್ಟ್ ಕಲಿತು ನಮ್ಮ ಮನೆ ಕೆಳಮನೆಯ ದೇವಸ್ಥಾನದಲ್ಲಿ ಮೊದಲ ಪ್ರಯೋಗ ಕೊರೋನಾ ಟೈಮಲ್ಲಿ ವೇಷ ಕಟ್ಟಿ ನಾವೇ ಮನೆ ಮಂದಿಯಲ್ಲಿದ್ದಾಗ ಅವಳದೊಂದು ಸೇವೆ ಅಲ್ಲಿಂದ ಪ್ರಾರಂಭ ಮಾಡ್ಬೇಕು ಅಂತ ನನಗೂ ಕೂಡ ಶ್ರುತಿಯು ಕೂಡ ಒಂದು ಮನಸ್ಸಲ್ಲಿ ಇತ್ತು. ಅದನ್ನ ಹಾಗೆ ಮಾಡಿದ್ವಿ ಕೂಡ, ಕಲಿತಾ ಇದ್ದಾಳೆ. ಹಾ, ಕಲಿತಾ ಇದ್ದಾಳೆ. ಮತ್ತೆ ಒಂದು ಪ್ರಸಂಗದಲ್ಲಿ ಮೊನ್ನೆ ಕೃಷ್ಣಾರ್ಜುನ ಕಾಳಗ ಅಂತ ಮಾಡಿ ನಂದು ಅರ್ಜುನ ಆಗಿತ್ತು, ಅವಳದ್ದು ಅಭಿಮನ್ಯು ಆಗಿತ್ತು, ಒಂದು ಎರಡು ಪ್ರಯೋಗ ಆಯ್ತು. ಕೊಳಗಿ ಕೇಶವ ಹೆಗಡೆ ಅವರು ಭಾಗವತಿಗೆ ಮಾಡಿದ್ರು, ಅವರು ಕೂಡ ಬಹಳ ಮೆಚ್ಕೊಂಡ್ರು, ಏಯ್ ಚೆನ್ನಾಗಿ ಮಾಡ್ತಾಳೆ ಮರ ನಿನ್ ಮಗಳು ಹೇಳಿ ಬೆನ್ ತಟ್ಟಿ ಶಬಾಸ್ ಹೇಳಿ ಒಂಥರ ಅವಳಿಗೂ ಖುಷಿ. ಯಾರ ಮಗಳು ಹೇಳಿ? ಹಾಗೆ ಸರಿ, ಇದೆಲ್ಲದರ ನಡುವೆ ನೀವು ಇಷ್ಟು ಆಗಿರೋದಕ್ಕೆ ಮತ್ತೆ ಸೊ ಇಷ್ಟು ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಿ ಯಕ್ಷಗಾನ ಬಯಲಾಟ ಅಕಾಡೆಮಿಯವರು ನಿಮ್ಮನ್ನ ಉದಯೋನ್ಮುಖ ಯಕ್ಷ ಪ್ರತಿಭೆ ಅನ್ನುವಂತಹ ಪುರಸ್ಕಾರವನ್ನ ಕೆಲವು ವರ್ಷಗಳ ಹಿಂದೆ ಕೊಟ್ಟು ಗೌರವಿಸ್ತಾರೆ, ಪುರಸ್ಕರಿಸ್ತಾರೆ, ನಿಮ್ಮ ಮೇಲೆ ಜವಾಬ್ದಾರಿಯನ್ನ ಹೇರುತ್ತಾರೆ. ಎಷ್ಟು ಖುಷಿ ಇದೆ ಸರ್, ಒಂದು ಸರ್ಕಾರಿ ಸಂಸ್ಥೆ, ಒಂದು ಪ್ರಾಧಿಕಾರ ಕೂಡ ಮಾಡುವಂತಹ ಒಂದು ಪ್ರಶಸ್ತಿಯನ್ನ ನೀವು ಸ್ವೀಕಾರ ಮಾಡ್ತೀರಿ. ಜಮಖಂಡಿಯಲ್ಲಿ ನಡೆದಂತ ಕಾರ್ಯಕ್ರಮ ಆಗಿತ್ತು ಅದು. ಅಲ್ಲಿ ಅದೊಂದು ಅದ್ ನಂಗೆ ಪುರಸ್ಕಾರ ಪ್ರಶಸ್ತಿ ಎಲ್ಲ ಖಂಡಿತ ಅಲ್ವೇ ಅಲ್ಲ, ಅದು ಅಂದ್ರೆ ಒಂದು ಗುರುತಿಸುವಿಕೆ, ಒಂದು ಗುರುತಿಸಿದ್ದವರು ಕರ್ನಾಟಕ ಬಯಲಾಟ ಯಕ್ಷಗಾನ ಅಕಾಡೆಮಿಯಿಂದ ನನ್ನನ್ನೊಂದು ಗುರುತಿಸಿದ್ದು ಖುಷಿ ಸಂತೋಷ. ಅಂದ್ರೆ ಗುರುತಿಸುವುದಂತ ಹೇಳಿದ್ರೆ ಮುಂದೆ ನಿಮ್ಮಿಂದ ಕೊಡುಗೆ ಬೇಕು ಅನ್ನೋದು. ಹೌದು, ಖಂಡಿತ ಹೌದು, ಖಂಡಿತ ಹೌದು. ಸೊ ಅಷ್ಟೇ, ಅದ್ರ ಬಗ್ಗೆ ಅಷ್ಟೇ ಹೇಳ್ಬಹುದು ನಾನು, ಅಷ್ಟೇ ಸಂತೋಷ. ಅದೇ ಮಹಾನ್ ದೊಡ್ಡ ಸಾಧನೆ ಅಂತ ಹಂಗೇನು ಅನ್ಸೋದಿಲ್ಲ. ಎಷ್ಟೋ ಜನಕ್ಕೆ ಆ ತರದೊಂದು ಸಣ್ಣ ಪುಟ್ಟದ್ದು ಸಿಕ್ಕದೆ ಹೋದ್ದು ನನಗ್ ಸಿಕ್ಕಿದೆ, ಒಂದು ಸಮಾಧಾನ. ಹೆಚ್ಚುಗಾರಿಕೆ ಹೌದು. ಹಾ, ಸಮಾಧಾನ. ಹಾಗೆ ಹಾಗೆಲ್ಲ ನೀವು ಒಪ್ಪುದಿಲ್ಲ ಆದ್ರೂ ಕೂಡ ಬಡ ಬಡಗು ಬಡಗು ಮತ್ತೆ ನಡುತಿಟ್ಟು ಎಲ್ಲವನ್ನ ಕೂಡ ಮಾಡಿದವರು. ಮತ್ತೆ ಕಾಲಾಂತರದ ಬದಲಾವಣೆಯಲ್ಲಿ ನೀವು ಆಗಲೇ ಹೇಳಿದ ಹಾಗೆ ಆಧುನಿಕತೆಗೆ ತಕ್ಕ ಹಾಗೆ ಯಕ್ಷಗಾನವು ಕೂಡ ಬದಲಾಗಿದೆ ಶೈಲಿಯಲ್ಲಿ. ಈ ಹಿಂದೆ ಮಾಡಿದ ಹಾಗೆ ಇವತ್ತಿಲ್ಲ, ಜನರು ಬಯಸುವ ಹಾಗೆ ಜನಪ್ರಿಯತೆಗೆ ಮುಟ್ಟುವ ಹಾಗೆ ಯಕ್ಷಗಾನ ಬದಲಾಗಿದೆ. ನಿಮ್ಗೆ ಏನ್ ಅನ್ಸುತ್ತೆ? ಅದೇ ನೀವೇ ಹೇಳ್ಬಿಟ್ರಿ ಏನ್ ಅನ್ಸ್ತದೆ. ಜನಪ್ರಿಯತೆ ಈಗ ಎಲ್ಲಿ ಜನಪ್ರಿಯತೆಗೆ ನಾವು ಮಾರು ಹೋಗ್ತೇವೋ ಅಲ್ಲಿಗೆ ಒಂದು ಸಣ್ಣ ರೀತಿಯ ಪತನ ಅದು. ಅಂದ್ರೆ ಈಗ ಒಬ್ಬ ಕಲಾವಿದ
ಪ್ರಚಾರದ ಗುಂಗಿಗೆ ಬಿದ್ದರೆ ಅಥವಾ ಗೀಳಿಗೆ ಬಿದ್ದರೆ ಅದು ಅಲ್ಲಿಯ ಆ ಕಲಾವಿದನ ಪತನಕ್ಕೆ ಪ್ರಾರಂಭ. ಅಂದರೆ ಈ ಹೆಸರು ಅನ್ನುವಂಥದ್ದು ಹುಡುಕಿ ಬರಬೇಕು, ಹೆಸರಾಗಲಿ ಅಥವಾ ಹಣ ಆಗಲಿ, ನಮ್ಮ ಗಳಿಕೆ ಅನ್ನುವಂಥದ್ದು ನಮ್ಮನ್ನು ಅರಸಿಕೊಂಡು ಬರಬೇಕು ಅನ್ನೋದು ನನ್ನ ಭಾವನೆ. ನಮ್ಮ ಕೃತಿಗೆ ಜನ ಪ್ರೀತಿ ಬರಬೇಕು. ಹೌದು, ನಮ್ಮಪ್ಪ ಹೇಳ್ಕೊಟ್ಟಂತ ತತ್ವ ಇದು. ಅಂದ್ರೆ ಯಾವಾಗ್ಲೂ ನಮ್ಮಪ್ಪ ಹೇಳ್ತಾ ಇದ್ರು, ನಾವು ಯಾವ್ದನ್ನು ಹುಡ್ಕೊಂಡು ಹೋಗು, ನಾವು ಯಾವ್ದ್ರ ಹಿಂದ್ಗಡೆ ಹೋಗ್ಬಾರ್ದು, ನಮ್ಮನ್ನು ಹುಡುಕಿ ಬರಬೇಕು ಅಂತ ಹೇಳಿ. ಈಗ ಅದು ಎಷ್ಟು ಜನಪ್ರಿಯತೆ ಅಥವಾ ಪ್ರಚಾರಕ್ಕೆ, ಪ್ರಚಾರದ ಮೌಲ್ಯಕ್ಕೆ ಬಿದ್ದಿದೆ ಅಂತಂದ್ರೆ, ಈಗ ನನಗೆ ನಾನು ನನ್ನ ಹೇಳಿದಲ್ಲ ಆವರ್ತ ಯಕ್ಷ ವೇದಿಕೆಯಲ್ಲಿ ಸುಮಾರೊಂದು ವಿದ್ಯಾರ್ಥಿಗಳು ಸುಮಾರೊಂದು 25 ವಿದ್ಯಾರ್ಥಿಗಳು ಇರ್ತಾರೆ ಪ್ರತಿ ವರ್ಷ. ಆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಏನ್ ಆಲೋಚನೆ ಮಾಡ್ಕೊಂಡ್ ಬಂದಿರ್ಬೋದು ಅಂತ ನಾನು ಆಲೋಚನೆ ಮಾಡಿದಾಗ ನನಗೆ ಕಾಣಿಸೋದು, ಹೇ ಇಲ್ಲಿ ಯಕ್ಷಗಾನ ಫೋರಂ ಇದೆ, ಶಶಾಂಕ್ ಪಟೇಲ್ ಇದ್ದಾರೆ ಹೇಳ್ಕೊಡೋರು, ಹೋದ ತಕ್ಷಣ ನಾವು ಯೂಟ್ಯೂಬ್ ಅಲ್ಲಿ ಹಾಕಿ ಕುಣಿತಾರಲ್ಲ, ಮೇಳದವರಲ್ಲಿ ಕುಣಿತಾರಲ್ಲ, ಅದನ್ನ ನೋಡ್ಕೊಂಡು ಬಂದಿರ್ತಾರೆ, ನಾವು ಅದೇ ತರ ಮಾಡ್ಬಿಡೋಣ. ಬಟ್ ಅದಕ್ಕೆ ಎಷ್ಟು ಶ್ರಮ ಬೇಕು ಅನ್ನುವಂತ ಸಾಮಾನ್ಯ ಪರಿಕಲ್ಪನೆ ಅಥವಾ ಪರಿಜ್ಞಾನ ಮಕ್ಕಳಲ್ಲಿ ಇರೋದಿಲ್ಲ, ವಿದ್ಯಾರ್ಥಿಗಳಲ್ಲಿ ಇರೋದಿಲ್ಲ, ಅಥವಾ ಯಾವುದೇ ಒಂದು ಕಲಿಕೆಯ ಪ್ರಕ್ರಿಯೆ. ಈಗ ಸುಮಾರಿಗೆ ಸಣ್ಣ ಮಕ್ಕಳಲ್ಲಿ ಕಲಿಕಾ ಎಲ್ಲರಿಗೂ ಅಂತಲ್ಲ, ಎಲ್ಲರಂತಲ್ಲ, ಹೆಚ್ಚಿನ ಮಕ್ಕಳಲ್ಲಿ ವಿದ್ಯಾರ್ಥಿಗಳಲ್ಲಿ ಯಕ್ಷಗಾನ ಹೆಜ್ಜೆ ಕಲ್ತು ಗೆಜ್ಜೆ ಕಟ್ಟಿ ಒಂದು ವೇಷ, ಒಂದು ಸಂಘದಲ್ಲಿ ಒಂದು ವೇಷ ಮಾಡಿದ ಕೂಡ್ಲೆ ಅವ ಒಬ್ಬ ಕಲಾವಿದ ಆಗ್ಬಿಟ್ಟ, ಅಥವಾ ಅವಳೊಬ್ಳು ಕಲಾವಿದ ಆಗ್ಬಿಟ್ಲು, ಆಯ್ತಾ, ಕಲಾವಿದ್ರಾಯ್ತು, ಮತ್ತವ್ರು ಗೋಪಾಲ್ ವೇಷಕ್ ಬರೋದಿಲ್ಲ, ಸಣ್ಣ ಪುಟ್ಟ ಈ ವೇಷಕ್ ಬರೋದಿಲ್ಲ, ಎಲ್ಲ ಪ್ರಸಂಗದ ವೇಷ ಬೇಕು, ಅಭಿಮನ್ಯುವನ್ನೇ ಮಾಡ್ಬೇಕು ಎಲ್ಲರಿಗೂ. ಅಭಿಮನ್ಯುವಲ್ಲಿ ಕರ್ಣನ್ ಮಾಡೋದಕ್ ರೆಡಿ ಇಲ್ಲ, ಯಾಕಂದ್ರೆ ಎರಡೇ ಪದ್ಯ ಕರ್ಣಂಗೆ, ಅಭಿಮನ್ಯು ಬರೀ ಕುಣಿದು ಅಂದ್ರೆ ಆ ತರದ್ದು ಆಲೋಚನೆ ಬರ್ಲಿಕ್ಕೆ ಶುರು ಆಗ್ತದೆ. ಅಂದ್ರೆ ನಾನು ಕುಣಿಬೇಕು ಅನ್ನೋ ಉತ್ಸಾಹ ಸರಿ, ಹುಮ್ಮಸ್ಸು ಸರಿ, ಮತ್ತೆ ಈಗಿನ ಯಕ್ಷಗಾನ ಬೆಳವಣಿಗೆಗೆ ಅದೆಲ್ಲದೂ ಪೂರಕವೂ ಹೌದು ಅಲ್ಲ ಅಂತ ನಾನು ಹೇಳಿದೆ, ಬರೇ ಮಾರಕ ಅಂತ, ಇದು ಯಾವುದು ಮಾರಕ ಅಲ್ಲ, ಪೂರಕವೂ ಹೌದು, ಆದ್ರೆ ಅತಿ ಆಗಬಾರದು ಅಂತ. ಈ ಮನಸ್ಥಿತಿ ಮೇಳಗಳಲ್ಲೂ ಇದೆಯಲ್ಲ. ಹೌದು ಇದೆ ಖಂಡಿತವಾಗಿ, ಆಯ್ತಾ. ಹಾಗಾಗಿ ಈಗಿನ ಯಕ್ಷಗಾನ ಪ್ರೇಕ್ಷಕರು ಬಹಳ ಹೆಚ್ಚಿದ್ದಾರೆ, ತುಂಬಾ ಜನ ಆಗಿದ್ದಾರೆ, ಅದೊಂದು ಬಹಳ ಸಂತೋಷ. ಯಾವ ಊರಿಗೆ ಹೋದ್ರು ಹೆಚ್ಚು ಕಡಿಮೆ, ನಿಮ್ಮ ಉಡುಪಿ ಬ್ರಹ್ಮಾವರ, ಮಂಗಳೂರಲ್ಲಿ ತೆಂಕಾಯ್ತು, ಮಂಗಳೂರು ಸೈಡ್ ಅಲ್ಲಿ ತೆಂಕಾಯ್ತು, ಅಲ್ಲೂ ಬೇಕಾದಷ್ಟಿದೆ. ಶಿವಮೊಗ, ಸಾಗರ, ಹೊನ್ನಾವರ, ಕರಾವಳಿ ಬೆಲ್ಟ್, ಅಪ್ ಟು ಶಿರ್ಸಿ, ಅಂಕೋಲಾ, ಯಲ್ಲಾಪುರ, ಉತ್ತರ ಕನ್ನಡ, ಶೃಂಗೇರಿ, ತೀರ್ಥಹಳ್ಳಿ, ಇದೆಲ್ಲ ಬಂತು, ಕುಂದಾಪುರ, ತುಂಬಾ ಯಕ್ಷಗಾನ ಪ್ರೇಕ್ಷಕರಾಗಿದ್ದಾರೆ. ಮತ್ತೆ ಯಕ್ಷಗಾನ ಕಲಾವಿದರನ್ನ ಬೆಂಬಲಿಸುವವರು ಬೆಂಗಳೂರು, ಬಾಂಬೆ, ಎಷ್ಟು ಸಂಘಟನೆಗಳು ಅಲ್ಲಿ, ಎಷ್ಟು ಸಂಯೋಜನೆಗಳು, ಎಷ್ಟು ಜನ ಕಲಾವಿದರು ಮಳೆಗಾಲದಲ್ಲಿ ಬದುಕು ಕಟ್ಕೊಂಡ್ರು ಅದರಿಂದಾಗಿ, ಇದೆಲ್ಲ ಸಂತೋಷದ ವಿಷಯ ಅಲ್ವಾ. ಹಾಗೆ ಹಾಗಾಗಿ ಯಕ್ಷಗಾನ ಬೆಳೀತಾ ಇದೆ, ವಿಶ್ವದಾದ್ಯಂತ ಬೆಳೀತಾ ಇದೆ. ಸುಮ್ನೆ ಒಂದು ಕುತೂಹಲಕ್ಕೆ ಸರ್, ಕೊನೆಯದಾಗಿ, ಒಬ್ಬ ಇಂಗ್ಲಿಷ್ ಪ್ರೊಫೆಸರ್ ಶಶಾಂಕ್ ಪಟೇಲ್ರು, ಒಬ್ಬ ಯಕ್ಷಗಾನ ಕಲಾವಿದ ಶಶಾಂಕ್ ಪಟೇಲ್ರು ಎದುರು ಬದರಾದ್ರೆ ಹೇಗಿರುತ್ತೆ ಅಂತ. ಈ ಇಂಗ್ಲಿಷ್ ಇನ್ನೊಮ್ಮೆ, ಸಾರಿ, ಒಬ್ಬ ಇಂಗ್ಲಿಷ್ ಪ್ರೊಫೆಸರ್ ಶಶಾಂಕ್ ಪಟೇಲ್ರು, ಒಬ್ಬ ಕಲಾವಿದ ಶಶಾಂಕ್ ಪಟೇಲ್ರು ಎದುರು ಬದರಾದ್ರೆ ಹೇಗಿರುತ್ತೆ ಅಂತ. ಇದು ಎಂತ ಪ್ರಶ್ನೆ, ಸಾಧ್ಯ ಇಲ್ಲದೆ ಇದ್ರು ಸಾಧ್ಯ ಆದರೆ. ಒಬ್ಬ ಬರೀ ಆಟದ ಬಗ್ಗೆನೆ ಮಾತಾಡ್ತಾ ಇರ್ತಾನೆ, ಬರೀ ಯಕ್ಷಗಾನದ ಬಗ್ಗೆ ಮಾತಾಡ್ತಾ ಇರ್ತಾನೆ, ಇನ್ನೊಬ್ಬ ಬರೀ ಸಾಹಿತ್ಯದ ಬಗ್ಗೆನೆ ಮಾತಾಡ್ತಾ ಇರ್ತಾನೆ, ಇಂಗ್ಲಿಷ್ ಸಾಹಿತ್ಯದ ಬಗ್ಗೆ, ಕನ್ನಡ ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಇರ್ತಾನೆ. ಅದೇ, ಅವರಿಬ್ರು ಒಟ್ಟಾದಾಗ ಒಬ್ಬ ಶಶಾಂಕ್ ಪಟೇಲ್ ಆಗ್ತಾನೆ. ತುಂಬಾ ಖುಷಿ ಇದೆ ಸರ್ ನಿಮ್ ಜೊತೆ ಮಾತಾಡಿ ಇಷ್ಟೊತ್ತು ಟೈಮ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಜನಪ್ರತಿನಿಧಿ ಪರವಾಗಿ ವೈಯಕ್ತಿಕವಾಗಿ ಅತ್ಯಂತ ಪ್ರೀತಿಯ ಧನ್ಯವಾದಗಳು. ನಿಮಗೆ ಇನ್ನಷ್ಟು ಅವಕಾಶಗಳು, ವೇದಿಕೆಗಳು, ಪ್ರಶಸ್ತಿ ಪುರಸ್ಕಾರಗಳು ಎಲ್ಲವೂ ಕೂಡ ದೊರಕಿ ಬರಲಿ ಅಂತ ನಾವು ಆಶಿಸ್ತೇವೆ. ಎಲ್ಲ ವೀಕ್ಷಿಸುತ್ತಿರುವ, ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಶ್ರೀರಾಜ್ ಇವರಿಗೂ, ಮತ್ತೆ ವೀಕ್ಷಿಸುತ್ತಿರುವಂತಹ ಎಲ್ಲ ಪ್ರೇಕ್ಷಕ ವರ್ಗದವರಿಗೂ, ಪ್ರತಿಯೊಬ್ಬರಿಗೂ ಕೂಡ ನನ್ನ ಮನಸಾರೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಇದಾಗಿತ್ತು ಈ ಹೊತ್ತಿನ ವಿಶೇಷ, ಮತ್ತೊಂದು ವಿಶೇಷ ಸಂದರ್ಶನದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ.